गणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः जय गुरुदेव। ನಾವು ಶ್ರೀರಾಮಚಂದ್ರನ ದೇವರ ಆಶೀರ್ವಾದ ಮತ್ತು ಗುರುಗಳ ಒಂದು ಆಶೀರ್ವಾದವನ್ನು ತಗೊಂಡು ವೇದಾಂತ ಪ್ರವೇಶಿಕೆ ಅನ್ನು ನೋಡ್ತಾ ಇದ್ದೀವಿ. ಇವತ್ತು ಅದರಲ್ಲಿ ಸ್ಟಡಿ ಗ್ರೂಪ್ ಇದೆ, ಪೇಜ್ ನಂಬರ್ 7 ಅಲ್ಲಿಂದ ಶುರು ಮಾಡಬೇಕಾಗಿದೆ, ಮಾಡೋಣ. ಸೊ ಶ್ರೇಯ ಅವರೇ, ನಿಮಗೆಲ್ಲ ಗೊತ್ತಿದೆ, ಸುಮ್ಮನೆ ಸಿಂಪಲ್ ಆಗಿರೋ ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ್ತಾ ಬನ್ನಿ. ಓಕೆ, ಈಗ ನಿಮ್ಮ ಹಾಕೊಂಡಿರೋ ಬಟ್ಟೆ ಯಾರ್ದು, ಒಡವೆ ಯಾರ್ದು, ನೀವು ಹಾಕೊಂಡಿರೋ ಏನಮ್ಮ, ನೀವು ಹಾಕೊಂಡಿರೋ ಬಟ್ಟೆ ನಿಮ್ದು? ಕರೆಕ್ಟ್ ಅಮ್ಮ, ವೆರಿ ಗುಡ್. ಕನ್ನಡಕ ಹಾಕೊಂತೀರಾ ನೀವು? ಕನ್ನಡಕ ಯಾರ್ದು? ನಂದು. ಕರೆಕ್ಟು. ಮನೆ ಯಾರ್ದು? ಅಲ್ಲ, ಇರ್ಲಿ, ಗಂಡ ಯಾರು? ನಂದ. ನಿಮ್ಮನೆ? ಅಲ್ಲ, ಹೌದಲ್ವ, ನಾವು ಹಾಗೆ ತಾನೆ ಹೇಳೋದು. ಗಂಡ ಅಂತ ಕೇಳಿದ ತಕ್ಷಣ ನನ್ನ ಗಂಡ, ನನ್ನ ಮನೆ, ನನ್ನ ಕನ್ನಡಕ, ನನ್ನ ವೆಹಿಕಲ್. ಹಾಗೆ ಈಗ ಶರೀರ ನನ್ನದು ಅಂತ ಹೇಳಿದ್ರೆ ಕರ್ಮೇಂದ್ರಿಯಗಳು ಯಾರ್ದು? ಅದು ನಂದೆ. ಗುಡ್. ಜ್ಞಾನೇಂದ್ರಿಯಗಳು? ಅದು ನಂದೆ. ಅಂತಃಕರಣ? ಅದು ನಂದೆ. ಓಕೆ, ಅದೆಲ್ಲ ಸೇರಿ ಈ ಪ್ರಾಣಗಳು ಕೂಡ ನಮ್ದೇ ಅಂತ ನೀವು ಹೇಳ್ಬಿಡ್ತೀರಾ? ಬಟ್ ಸತ್ತೋಗಿರೋದ್ರಲ್ಲಿ ಪ್ರಾಣಗಳು ಇರೋದಿಲ್ಲ, ಅದು ಜಡ ಅಂತ ಹೇಳ್ಬಿಡ್ತೀನಿ. ಅದ್ ಹೇಗ್ ಮಾಡ್ತೀರಾ? ಅದನ್ನ ಹೆಂಗ್ ಮಾಡ್ತೀರಾ? ಪ್ರಾಣಗಳು ಕೂಡ ನನ್ನದು ಅಂತ ಹೇಳ್ತೀರಲ್ಲ, ಹೇಗೆ? ಅಂದ್ರೆ ವಿಡಿಯೋ ಬರಕ್ಕಿಂದ್ರೆ ಬನ್ನಿ ಅಮ್ಮ, ತುಂಬಾ ಚೆನ್ನಾಗಿರುತ್ತೆ. ಆನ್ಸರ್ ಕೊಡುವಾಗ ಹತ್ರ ವಿಡಿಯೋ ಬಂದ್ರೆ ಒಳ್ಳೇದು. ನಿಮಗ್ ಬರಕ್ಕಾದ್ರೆ ಬನ್ನಿ, ಪರವಾಗಿಲ್ಲ, ತೊಂದರೆ ಇಲ್ಲ. ನಿಮ್ಗೆಲ್ಲ ಆನ್ಸರ್ ಗೊತ್ತಿದೆಯಮ್ಮ, ಅದು ಏನು ಯೋಚನೆ ಮಾಡ್ಬೇಕಾಗಿಲ್ಲ. ನೀವು ಓದ್ದೇ ಇದ್ರೂ ಪರವಾಗಿಲ್ಲ, ಇದು ಮರೆಯುವಂತ ಸಬ್ಜೆಕ್ಟ್ ಅಲ್ಲ ಇದು. ಒಂದ್ ಸರಿ ಗೊತ್ತಾಯ್ತು ಅಂದ್ರೆ ಅನುಭವದ ಅಂದ್ರೆ ಕಂಪೇರ್ ಮಾಡ್ಕೊಂಡಾಗ ಇವಾಗ ಪ್ರಾಣ ನಿದ್ದೆಗ್ ಬರದೇ ಇಲ್ವಲ್ಲ, ಗೊತ್ತಾಗಲ್ವಲ್ಲ. ಅದು ಲೆಕ್ಕಕ್ಕೆ ಬರಲ್ಲ, ಅದು ನಂದೆ ಅಂತಾನೆ ಲೆಕ್ಕ, ಅದು ಇದು ಬರಲ್ಲ. ಕರೆಕ್ಟ್ ಅಮ್ಮ, ವೆರಿ ಗುಡ್ ಮ್ಯಾಮ್. ಮತ್ತಿನ್ನೇನಾದ್ರೂ ಬೇರೆ ರೀತಿಯಿಂದ ತೋರ್ಸಕ್ ಬರುತ್ತಾ ಪ್ರಾಣಗಳು ನಾನಲ್ಲ ನನ್ನದು ಅಂತ? ಕರೆಕ್ಟ್, ನೀವು ಹೇಳಿದ ತುಂಬಾ ಚೆನ್ನಾಗಿದೆ. ಇನ್ಯಾವುದಾದ್ರೂ ಬೇರೆ ರೀತಿಯಿಂದ ಪ್ರಾಣಗಳು ನಾನಲ್ಲ ಅಂತ ತೋರ್ಸಕ್ ಬರುತ್ತಾ? ಗುಡ್ ಅಮ್ಮ, ವೆರಿ ಗುಡ್. ಬೇಕಾದಷ್ಟಾಯ್ತು ಅನುಭವ, ಗಾಢ ನಿದ್ರೆ ಅನುಭವ ಇಟ್ಕೊಂಡ್ಬಿಟ್ರೆ ಆಗೋಯ್ತು. ಓಕೆ, ಇನ್ನೂ ಒಂದು ಪ್ರಶ್ನೆ. ಈಗ ಇದೆಲ್ಲ ನನ್ನದಾದ್ರೆ, ಇವೆಲ್ಲ ನನ್ನದು ಅಂತಂದ್ರೆ ಮನೆ ನನ್ನದು, ಕಾರ್ ನಂದು, ಗಂಡ ನಂದು. ಈಗ ನೋಡಿ, ಗಂಡನ ಬಿಟ್ಟು ನಾವು ಆಫೀಸ್ಗೆ ಹೋಗ್ತೀವಿ, ಬೇರೆ ಕಡೆ ಹೋಗ್ತೀವಿ, ಮತ್ತೆ ಮನೆ ಬಿಟ್ಟು ಆಫೀಸ್ಗೆ ಹೋಗ್ತೀವಿ, ಕಾರ್ ಕೂಡ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ, ಇವೆಲ್ಲ ನನ್ನದಾಯ್ತು. ಅದೇ ರೀತಿ ಶರೀರ ನನ್ನದು, ಎಲ್ಲ ನನ್ನದು ಅಂತಂದ್ರೆ ವೆರಿ ಗುಡ್. ಹಾಗಾದ್ರೆ ನೀವು ಯಾರು? ಆತ್ಮಸ್ವರೂಪ. ಕರೆಕ್ಟ್, ಅಷ್ಟೇ. ಹೇಗೆ ಹೇಳ್ತೀರಾ ಆತ್ಮಸ್ವರೂಪ ಅಂತ? ಅಂದ್ರೆ ಮಿಕ್ಕಿದೆಲ್ಲ ವಿಷಯ ಆಗುತ್ತೆ, ಆತ್ಮಸ್ವರೂಪ ಒಂದೇ ವಿಷಯ ಹಂಗೆ. ಕರೆಕ್ಟ್ ಮಾ, ವೆರಿ ಗುಡ್. ಸೊ ಇದನ್ನ ಎಲ್ಲಿ ತಿಳ್ಕೋಬಹುದು, ಯಾವ ಅನುಭವದಿಂದ ನಾವು ನೋಡ್ಕೋಬಹುದು? ನೀವು ಹೇಳಿದ್ದೆಲ್ಲ ಕರೆಕ್ಟ್, ನಿದ್ದೆ ಎಲ್ಲ ಗೊತ್ತಾಗುತ್ತೆ. ಕರೆಕ್ಟ್, ಬರ್ಲಿಲ್ಲ ಅಂದ್ರೆ ಅಷ್ಟೇ ಗೊತ್ತಾಗೋದು, ನಿದ್ದೆ ಎಲ್ಲೇ ಗೊತ್ತಾಗೋಯ್ತು. ಅಲ್ಲಿ ನಾನು ನಿದ್ದೆಗೆ ಹೋಗೋದು ಬೇಡಪ್ಪ, ಬರೀ ಕನಸಿನಿಂದ ಏನಾದರೂ ನೋಡ್ಕೊಳ್ಳೋದು ಸಾಧ್ಯವಾ ಇವು ನಾನಲ್ಲ ಅಂತ? ಅಂದ್ರೆ ಇಲ್ಲಿರೋದು ಅಲ್ಗೂ ಬರಲ್ವಲ್ಲ, ಅವಾಗ ಅದೇ ಡಿಫ್ರೆಂಟ್ ವರ್ಲ್ಡ್ ಅಲ್ವಾ, ಅಷ್ಟೇ ಸಾಕಾಗುತ್ತೆ. ಕರೆಕ್ಟ್ ಅಮ್ಮ, ವೆರಿ ಗುಡ್ ಮ್ಯಾಮ್, ಕರೆಕ್ಟ್. ಈಗ
ಕಲ್ಪನಾ ಅವರು, ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. ಈಗ ಅವರೆಲ್ಲ ಹೇಳಿದ್ ನಿಮ್ಮ ನೀವೆಲ್ಲ ಹೇಳಿಬಿಟ್ಟಿದ್ದೀರಾ, ಅದಕ್ಕೆ ಅವ್ರನ್ನ ಕೇಳಿದ್ ನಾನು. ಅವ್ರು ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ನೋಡ್ರಿ ಎಷ್ಟೋ ದಿನ ಅವರು ಕೇಳೋದೆಲ್ಲ ಬಿಟ್ಟಿದ್ರು ಕೂಡ ಪಾಪ ಸಾಧನೆ ಗಿಜ್ಞೆ ಮಾಡ್ತಾ ಇದ್ದಾರೆ. ನೋಡ್ರಿ ಅವ್ರು ದಿನಕ್ಕೆ 3 ಸಲ ಧ್ಯಾನ ಮಾಡ್ತಾರಂತೆ, ಎಷ್ಟು ಚೆನ್ನಾಗಿದೆ. ಮತ್ತೆ ರಾತ್ರಿ ಹೊತ್ತು ಅವ್ರ ಗಂಡ ಮತ್ತೆ ಇವರು ಪುಸ್ತಕಗಳನ್ನ ಓದ್ತಾರಂತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದ ವಸತಿರಲ್ಲಿ ಯಾರು ಆಧ್ಯಾತ್ಮಕ್ಕೆ ಬರ್ತಾರೆ, ಯಾವನಿಗೆ ಬೇಕಿದು? ವಯಸ್ಸಾದ್ಮೇಲೆ ಮಾಡುವಂಥ ದೀವಾಗಿ ಯಾಕೆ ಮಾಡಬೇಕು ಅಂತ ಹೇಳೋ ಅಂಥ ಕಾಲದಲ್ಲಿ ಇವರು 3 ಸಲ ಧ್ಯಾನ ಮಾಡ್ತಾ ಮತ್ತು ರಾತ್ರಿ ಹೊತ್ತು ಗಂಡನ ಜೊತೆಯಲ್ಲಿ ಒಳ್ಳೆ ಪುಸ್ತಕಗಳನ್ನ ಓದ್ತಾ ಇದ್ದರೆ ಏನಂತ ಹೇಳಬೇಕು? ಈ ಸಂಸ್ಕಾರ ನಾವು ಮಕ್ಕಳಿಗೆ ಕೊಡಬೇಕಾಗಿರೋದು ಈ ಸಂಸ್ಕಾರ. ಹಣ ಅಲ್ಲ, ಬೇರೆದು ಯಾವುದೂ ಅಲ್ಲ. ನೀವು ಬೇರೆ ವಿದ್ಯೆ ಕೊಡಿ ಬಿಡ್ರಿ, ಮಕ್ಕಳಿಗೆ ಕೊಡಬೇಕಾಗಿರೋದು ಇದು. ತುಂಬ ಸಂತೋಷ ಆಯಿತು. ಓಕೆ, ಇದು ರಾಜೇಶ್ವರಿಯವ್ರ ಥ್ಯಾಂಕ್ಸ್ ಹೇಳಬೇಕು. ರಾಜೇಶ್ವರಿಯವರು ಅವ್ರ ಊರಿಗೆ ಹೋದಾಗ ಮಧುಗಿರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿತ್ತು. ಹೌದಮ್ಮ, ರಾಜೇಶ್ವರಿ ಅವ್ರು ಹೇಳಿದ್ರು, ಏ ನೋಡೋಣ ನಾಗಣ್ಣ, ಈ ಹುಡುಗಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ, ತುಂಬ ಬುದ್ಧಿವಂತಲು ಕಣ, ಅಂದರೆ ಇಂಟೆಲೆಕ್ಚುಯಲ್ ಅಂತಲ್ಲ ಆಧ್ಯಾತ್ಮದಲ್ಲೂ ಕೂಡ ಆಸಕ್ತಿ ಇದೆ ಕಣ, ನೀನು ಇವಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಡು ಅಂತ ನನಗೆ ಒಪ್ಪಿಸಿದ್ರು. ನೋಡ್ರಿ ಎಷ್ಟು ಚೆನ್ನಾಗಿ ಅವ್ರು ಬಂದಿದ್ದೆ, ಆ 1 ವರ್ಷ 2 ವರ್ಷ ಬಂದ್ರೇನು ಚೆನ್ನಾಗಿ ಕೇಳಿದ್ರು. ಅವಸ್ಥಾತ್ರ ವಿಚಾರನೆ ಮರೆಯೋದಿಲ್ಲ ಇದು, ಯಾಕೆ ಅಂತಂದ್ರೆ ನಮ್ಮ ನಿತ್ಯ ಅನುಭವ. ಓಕೆ, ನೆಕ್ಸ್ಟ್ ನಿಮ್ಮನ್ನ ಕೇಳ್ತೇನೆ ಕಲ್ಪನಾ ಅವರೇ. ಈಗ ಪ್ರಾಣಗಳನ್ನ ಅವ್ರು ಹೇಳಿದ್ದು ನಿದ್ಯ ಅನುಭವದಿಂದ, ನಾನಲ್ಲ ನನ್ನದು, ಯಾಕೆ ನಿದ್ದೆಗೆ ಅದು ಬರೋದಿಲ್ಲ ಹೇಳಿದ್ರು. ಈಗ ಆ ಬಿಟ್ಟು ಈಗ ಕನಸ್ಗೂ ಬರೋಲ್ಲ ಅದನ್ನು ಹೇಳಿದ್ರು. 2 ಪಾಯಿಂಟ್ಗಳು ಹೇಳಬೇಡಿ. ಬೇರೆ ಇನ್ಯಾವುದರಿಂದಲಾದರೂ ಈ ಪ್ರಾಣಗಳು ನನ್ನದು ನಾನಲ್ಲ ಅಂತ ಏನಾದರೂ ತೋರಿಸೋದಕ್ಕೆ ಬೇರೆ ಏನಾದರೂ ಇದೆಯಮ್ಮ? ಎಚ್ಚರದಲ್ಲೇ ತೋರಿಸ್ಬೇಕು ನನಗೆ. ಕೋಮಾ ಸ್ಟೇಜ್ ಹೋದಾಗ ಆ ಟೈಮಲ್ಲೆಲ್ಲ ನೋಡ್ಬೋದು. ಕರೆಕ್ಟು, ಈ ಕೋಮಾ ಎಚ್ಚರ ಅಲ್ವಲ್ಲ ನಾನು ಕೇಳ್ತಾ ಇರೋದು. ನಿದ್ದೆಗೆ ಹೋಗ್ಬಾರ್ದು, ಕನಸ್ಗೆ ಹೋಗ್ಬಾರ್ದು, ಎಚ್ಚರದಲ್ಲೇ ನನಗೆ ತೋರಿಸ್ಬೇಕು ಏನು, ಪ್ರಾಣಗಳು ನಾನಲ್ಲ ನನ್ನದು ಅಂದರೆ ಬೇಕಾದರೆ ಬಿಟ್ಟು ಹೋಗ್ತೀನಿ. ಮನೆ ನನ್ನದು, ಕರ್ನಾಟಕ ನನ್ನದು, ಗಂಡ ನನ್ನದು, ವೆಹಿಕಲ್ ನನ್ನದು, ಬಿಡ್ತೀನಿ ಹೋಗ್ತೀನಿ. ಪ್ರಾಣಗಳು ನನ್ನದು, ಬೇಕಾದರೆ ಬಿಡ್ತೀನಿ ಹೋಗ್ತೀನಿ ಗಾಢ ನಿದ್ರೆಯಲ್ಲಿ ಕನಸಿನಲ್ಲಿ. ಬಟ್ ನಾನು ಎಚ್ಚರದಲ್ಲೇ ಪ್ರಾಣಗಳನ್ನು ನನ್ನದು ಅಂತ ತೋರಿಸ್ಬೇಕು. ಹೇಗೆ? ನಾವು ಎಚ್ಚರದಲ್ಲಿ ಇವಾಗ ನಾವು ಮನೆ ಬಿಟ್ಟೋದ್ರೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತೀವಲ್ಲ, ನನ್ನ ಮನೆ ಬಿಟ್ಟೋದೆ ಅಂತ. ಆ ಥರ ನಾವು ಎದ್ದ ತಕ್ಷಣ ನಾವು ಆತ್ಮ ಗಾರ್ಡನ್ ಇದ್ರಲ್ಲಿ ಆತ್ಮ ಸ್ವರೂಪದಲ್ಲಿ ಇರ್ತೀವಿ. ಎದ್ದ ಮೇಲೆ ಇದು ಮಿಕ್ಸ್ ಆಗುತ್ತಲ್ಲ ಸರ್, ಕಾರ್ಯಕಾರ್ಯ ಅವೆಲ್ಲ ಬಂದ್ಬಿಡಲ್ಲ. ಗಾರ್ಡನ್ ಇದ್ರೆ ತಗೊಳ್ಳೇಬಾರ್ದು ಬರೀ ಎಚ್ಚರದಲ್ಲಿ. ಈಗ ನಿಮ್ಗೆ ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ. ಆತ್ಮ ಅನ್ನೋದಕ್ಕೆ ಏನ್ ಡೆಫಿನೇಷನ್ನು? ಆತ್ಮ ಇರಲಿ, ಆಮೇಲೆ ಅನಾತ್ಮ ಅನ್ನೋದಕ್ಕೆ ಏನ್ ಡೆಫಿನೇಷನ್ನು? ಅನಾತ್ಮ ಅಂತ ಹೇಳ್ತೀವಲ್ಲ, ಇವೆಲ್ಲ ಅನಾತ್ಮ ಅಂತ, ಇವೆಲ್ಲ ಆತ್ಮನೋ ಅನಾತ್ಮವೋ? ಪ್ರಾಣಗಳು ಇಷ್ಟು ಕೂಡ 19 ಆತ್ಮವೋ ಅನಾತ್ಮವೋ? ನೀವೇ ಹೇಳಿದ್ರಿ ಆನ್ಸರ್. ವೆರಿ ಗುಡ್, ವೆರಿ ಗುಡ್. ಅನಾತ್ಮ ಅಂತ ಕರಿಬೇಕಾದ್ರೆ ಡೆಫಿನೇಷನ್ ಏನು? ಅದು ಇಲ್ದಂಗ ಆಗುತ್ತೆ, ತುಂಬಿ ಹಾರುತ್ತೆ ಅದು, ಆಮೇಲೆ ಕರೆಕ್ಟ್ ಹುಟ್ಟು ಸಾವು ಇರುತ್ತೆ, ಆಮೇಲೆ ಬೆಳೆಯುತ್ತಾ ಬರುತ್ತೆ. ಚೇಂಜಸ್ ಆಗುತ್ತೆ. ಓಕೆ, ಅದು ಚೇಂಜಸ್ ಏನಂದ್ರೆ ಚೇಂಜಸ್ ಆಗುತ್ತೆ ಅಂತ ನಾನು ಹೇಳಿದ್ದು. ಹಿಡ್ಕೊಳ್ರಿ, ಬದಲಾವಣೆ ಆಗುತ್ತೆ. ಹಾ, ಅದನ್ನ ಹಿಡ್ಕೊಳ್ರಿ, ಬದಲಾವಣೆ ಆಗೋದು ಒಂದು. ಎರಡನೇದು, ಮೂರನೇದು, ಒಂದು ನೀವು ಹೇಳಿದ್ರಿ ಇಲ್ದಂಗ ಆಗತ್ತೆ, ಎಲ್ಲಿ ನಿದ್ದೆಲ್ಲಿ ಕನಸಿನಲ್ಲಿ ಇರೋಲ್ಲ ಇದು, ಇದು ಇಲ್ದಂಗ ಆಗತ್ತೆ, ಮತ್ತೆ ಬದಲಾವಣೆ ಆಗತ್ತೆ ಅಂತ ಹೇಳಿದ್ರಿ. ಈಗ ಅದನ್ನ ಎಚ್ಚರದಲ್ಲೇ ನಾವು ನೋಡ್ಕೋಬಹುದಾ ಅಂತ ಪ್ರಶ್ನೆ ನಂದು. ಈ ಪ್ರಾಣಗಳು ಬದಲಾವಣೆ ಆಗುತ್ತಾ? ಹೇಗೆ ಸರ್? ಇವಾಗ ನಾವು ಹುಟ್ಟಿದಾಗ 1-2 ಕೆಜಿ ಇರ್ತೀವಿ, ಬೆಳೀತಾ ಬೆಳೀತಾ. ಅದಲ್ಲ, ಪ್ರಾಣಗಳ ವಿಚಾರ ಮಾತ್ರ ಕೇಳ್ತಾ ಇದ್ದೀನಿ, ಬರೀ ಪ್ರಾಣಗಳು, ಬೇರೆದೆಲ್ಲ ಗೊತ್ತಾಗ್ಬಿಟ್ಟಿದೆ ಇವಾಗ.
ಇವತ್ತು ಪ್ರಾಣಗಳ ವಿಚಾರ ಮಾತ್ರ ಕೇಳ್ತಾ ಇದ್ದೀನಿ. ಪ್ರಾಣಗಳ ವಿಚಾರ ಹೇಳಿ ನೋಡೋಣ, ಹೇಗೆ ಬದಲಾವಣೆ ಆಗುತ್ತೆ. ಶ್ರೇಯ ನೀವು ಬೇಕಾದರೂ ಹೇಳ್ಬೋದು, ನಿಮಗೆ ಕ್ಲೂ ಕೊಡ್ತಾ ಇದ್ದೀನಿ, ಇಬ್ಬರಿಗೂ ಕೊಡ್ತಾ ಇದ್ದೀನಿ, ಯಾರಾದರೂ ಹೇಳಿ. ಹೌದಮ್ಮ, ಪಾಪ ನಿಮ್ಗೆ ಹೇಳಕ್ ಬರ್ತಾ ಇಲ್ಲ. ಓಕೆಮ್ಮ, ಇನ್ಯಾರಾದರೂ ಹೇಳಿ. ಎಚ್ಚರದಲ್ಲೇ ಪ್ರಾಣಗಳು ಬದಲಾವಣೆ ಆಗ್ತಾ ಇದೆ. ಪ್ರತಿಭಾ ಇವಾಗ ಜೋರಾಗಿ ರನ್ನಿಂಗ್ ರೇಸ್ ಓಡಿದ್ರೆ ಫಾಸ್ಟ್ ಆಗುತ್ತೆ, ಅಥವಾ ಪ್ರಾಣಾಯಾಮ ಮಾಡಿದಾಗ ಕುಂಭಕ ಆತರ ನಿಧಾನವಾಗಿ ಹೆಚ್ಚಾಗಿ ಅದೆಲ್ಲ ಮಾಡ್ಕೊಬಹುದು, ಇಡ್ಕೋಬಹುದು ಪ್ರಾಣನ. ನೋಡ್ರಿ, ಕುಂಭಕ ಮಾಡಿ ಪ್ರಾಣನ ಇಟ್ಕೋಬಹುದು ಹೇಳಿದ್ವಿ. ಯೂಟ್ಯೂಬ್ ನಲ್ಲಿ ಒಬ್ಬ ತೋರಿಸಿದ್ದ, ಕಾಲ್ ಗಂಟೆ ಅವನು ಉಸಿರಾಟನ ನೀರಿನಲ್ಲಿ ಮುಳುಗ್ಬಿಟ್ಟಿರ್ತಾನೆ, ಕಾಲ್ ಗಂಟೆವರೆಗೂ ಅವನು ಉಸಿರಾಡದೇ ಇಲ್ಲ. ಅಲ್ಲಿಗೆ ಪ್ರಾಣಗಳು ಬದಲಾವಣೆ ಆಗ್ತಾ ಇದೆ. ನೀವು ಕರೆಕ್ಟ್ ಆಗಿ ಎಕ್ಸಾಂಪಲ್ ಕೊಟ್ರಿ. ಜೋರಾಗಿ ಓಡಿದ್ರೆ ಏನಾಗುತ್ತೆ? ಉಸಿರಾಟ ಜೋರಾಗುತ್ತೆ, ಪ್ರಾಣಗಳು ಜೋರಾಯ್ತು. ಇನ್ನು ನಾನು ಧ್ಯಾನ ಮಾಡಿದ್ರೆ ನಂದು ಬ್ರೀತಿಂಗ್ ರೇಟ್ ಕಡಿಮೆ ಆಗಿಬಿಡುತ್ತೆ. ಹಾಗೆ ಮತ್ತೆ ಧ್ಯಾನ ಮಾಡಿದಾಗಲೋ ಶವಾಸನದಲ್ಲೋ ಅವೆಲ್ಲ ಕಡಿಮೆ ಆಗಿಬಿಡುತ್ತೆ. ಅದು ಕೌಂಟ್ ಮಾಡ್ತೀವಿ ನಾವು ಮಲ್ಕೊಳ್ಳೋಕೆ ಮೊದಲು ಪಲ್ಸ್ ರೇಟು, ಶವಾಸನದಲ್ಲಿ ಪಲ್ಸ್ ರೇಟು, ಆ ಪಲ್ಸ್ ಆಕ್ಸಿಮೀಟ್ರ್ ಹಾಕ್ಬಿಡ್ತೀವಿ. ಪಲ್ಸ್ ರೇಟ್ ಎಷ್ಟಿರುತ್ತೆ ಅಂತ ನೋಡ್ಕೊಳ್ರಿ. ಕರೆಕ್ಟಾಗಿ ಶವಾಸನ ಮಾಡೋನು ಬಂದರೆ, 15 ನಿಮಿಷ ಮಾಡಿದ್ರೆ, 10 ರಿಂದ 15 ಅವನ ಪಲ್ಸ್ ರೇಟು ಕಡಿಮೆ ಆಗಿಬಿಟ್ಟಿರುತ್ತೆ. ಅಲ್ಲಿಗೆ ಪಲ್ಸ್ ರೇಟ್ ಅಂದರೆ ಹಾರ್ಟ್ ರೇಟು ಕಡಿಮೆ ಆಗುತ್ತೆ, ರೆಸ್ಪಿರೇಷನ್ ರೇಟ್ ಕಡಿಮೆ ಆಗುತ್ತೆ. 1 ನಿಮಿಷಕ್ಕೆ ನಮ್ಮ ಉಸಿರಾಟ 15 ಸಲ ಇರುತ್ತೆ, 12 ರಿಂದ 15. ನೀವು ಶವಾಸನದಲ್ಲಿದ್ದಾಗ, ಮಲಗಿದ್ದಾಗ, ಮತ್ತು ಧ್ಯಾನ ಸರಿಯಾಗಿ ನಾವು ಮಾಡೋ ಮನಸ್ಸು ರಿಲ್ಯಾಕ್ಸ್ ಆಗಿದ್ದಾಗ ಪಲ್ಸ್ ರೇಟು 8-10 ಬಂದ್ಬಿಡುತ್ತೆ. ವೇರಿಯೇಷನ್ಸ್ ಆಯಿತು. ಬೇಕು ಅಂದರೆ ನಾನೇ ಒಂದು ಸ್ವಲ್ಪ ಹೊತ್ತು ಉಸಿರನ್ನ ಹಿಡಿದಿಟ್ಕೊತೀನಿ, 1 ನಿಮಿಷ 1/2 ನಿಮಿಷ ಇಟ್ಕೊಳಕ್ಕೆ ಬರುತ್ತೆ. ಆದ್ದರಿಂದ ಇದು ಏರುಪೇರಾಗ್ತಾ ಇದೆ. ಆದ್ದರಿಂದ ನಮ್ಮ ಇದು ನೋಡ್ರಿ, ತೂಕ ಎಲ್ಲ ಅವ್ರು ಹೇಳಿದ್ರಲ್ಲ, ಕಲ್ಪನಾ ಅವರು, ಹುಟ್ಟಿದಾಗ 2.5 kg ಇರ್ತೀವಿ, ಹೈಟ್ ಎಷ್ಟಿರ್ತೀವಿ, ಇವಾಗ ಎಷ್ಟಿದೆ, ತೂಕ ಜಾಸ್ತಿ ಆಗಿದೆ, ಹೈಟ್ ಹೆಚ್ಚು ಕಡಿಮೆ ಆಗಿದೆ, ಬದಲಾವಣೆ ಆಗ್ತಾ ಇರುತ್ತಿದ್ದು. ಆದ್ದರಿಂದ ಎಚ್ಚರದಲ್ಲೇ ನೋಡ್ಕೋಬಹುದು. ನಾವು ನಿದ್ದೆಗೆ ಹೋಗೋದು ಬೇಡ, ಕನಸ್ಕೆ ಹೋಗೋದು ಬೇಡ. ಇದರಿಂದನೇ ನಮಗೆ ಗೊತ್ತಾಯಿತು. ಈಗ ನಮ್ಮ ಕಾರ್ ಇದೆ, ಮನೆ ಇದೆ, ಏರುಪೇರಾಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ, ಸೌದು ಹೋಗ್ತಾ ಇರುತ್ತೆ. ಹಳೇದಾದರೆ 20 ವರ್ಷ ತೆಗೆದು ಬಿಸಾಕು, ಹೊಸ ತಗೊಂಬ ಹಾಗೆ ಮಾಡ್ತಾ ಇರ್ತೀವೋ ಇಲ್ವೋ, ಬದಲಾವಣೆ ಆಗ್ತಾ ಇದೆ. ಈಗ ನನಗೆ ಈ ಬದಲಾವಣೆ ಆಗೋದನ್ನು ಬಿಟ್ಟು ಈಗ ಪ್ರಾಣಗಳನ್ನು ಆಬ್ಜೆಕ್ಟ್ ಅಸ್ ಆಬ್ಜೆಕ್ಟ್ ಅಂತ ತೋರಿಸ್ಬೇಕು. ಹೇಗೆ? ನಾನೇ ಹೇಳಿಬಿಟ್ನಲ್ಲ ಆನ್ಸರ್ ನನಗೆ, ಹೇಳಿ. ಈಗ ಅನಾತ್ಮಕ್ಕೆ ಇನ್ನೂ ಒಂದು ಇದಿದೆ, ಏನದು? ಆಬ್ಜೆಕ್ಟಿಫೈ, ಆಬ್ಜೆಕ್ಟ್ ವಿಷಯ. ಶ್ರೇಯ ಕೂಡ ನಾನು ಹೇಳಿದ್ರೆ ಅದನ್ನು ಆತ್ಮ ವಿಷಯಿ ಸಬ್ಜೆಕ್ಟ್ ಆಗಿರ್ತಾನೆ ಯಾವಾಗಲೂ. ಪ್ರಾಣಗಳು ಆಬ್ಜೆಕ್ಟ್ ವಿಷಯ, ಮಡಕೆ ಗಂಡ ವಿಷಯ, ಮನೆ ವಿಷಯ, ಕನ್ನಡಕ ವಿಷಯ. ಆದ್ದರಿಂದ ಎಲ್ಲವೂ ವಿಷಯ, ನನ್ನ ಶರೀರ ವಿಷಯ, ಪ್ರಾಣಗಳು ವಿಷಯ. ಪ್ರಾಣಗಳು ಗೊತ್ತಾಗ್ತಾ ಇದೆಯಲ್ವೋ ನನಗೆ? ಗೊತ್ತಾಗ್ತಾ ಇದೆ. ಆದ್ದರಿಂದ ಅದು ಆಬ್ಜೆಕ್ಟ್ ಆಗೋಯ್ತು. ಆಬ್ಜೆಕ್ಟ್ ಆಗಿದ್ದು ನಾನು ಹೇಗಾಗ್ತೇನೆ? ನಾನು ಯಾವತ್ತು ಸಬ್ಜೆಕ್ಟ್ ಹೇಗಿದ್ದೆ ನೋಡ್ರಿ, ಎಲ್ಲ ಎಚ್ಚರದಲ್ಲೇ ನೋಡ್ಕೋಬಹುದು ನಾವು. ಹಾಗೆ ಗಡ್. ಈಗ ಮುಂದಕ್ಕೆ ಹೋಗೋಣ. ಇಲ್ಲಿ ಹಿಂದೆ ಏನು ಮಾಡಿದ್ರಪ್ಪ ಅಂತಂದರೆ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳನ್ನು ನನ್ನದು ಅಂತ ಹೇಳಿ, ಅನಾತ್ಮ ಅಂತ ಹೇಳಿ, ಬದಲಾವಣೆ ಆಗುತ್ತೆ ಅಂತ ಹೇಳಿ, ಅವು ಆಬ್ಜೆಕ್ಟ್ ಆಗಿರುತ್ತೆ ಅಂತ ಹೇಳಿ, ಅವು ಇಲ್ದಂಗೆ ಆಗುತ್ತೆ ಅಂತ ಹೇಳಿ ಎಲ್ಲ ತೋರಿಸ್ಬಿಟ್ಟಿವೆ. ಈಗ ಅದ್ರ ಕತೆ ಮುಗ್ದೋಯ್ತು. ಈಗ ಇನ್ನೂ ಒಳಗೆ ಬಂದಿದ್ದೀವಿ. ಈಗ ಇಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಒಂದು ಪ್ರಶ್ನೆ ಎತ್ಕೊತಾರೆ. ಆ ಪ್ರಶ್ನೆ ಸ್ವಲ್ಪ ಕ್ಲಿಯರ್ ಮಾಡ್ಕೋಣ. ಇಲ್ಲಿ ದೇಹೇಂದ್ರಿಯಗಳು ಅರಿಯಲ್ಪಡುವವು, ನಾವು ಅವುಗಳನ್ನು ಅರಿಯುವೆವು. ಅಂದರೆ ಅರಿಯುವ ನಾನು ಸಬ್ಜೆಕ್ಟ್, ದೇಹೇಂದ್ರಿಯಗಳು ಆಬ್ಜೆಕ್ಟ್. ಇಲ್ಲಿ ದೇಹೇಂದ್ರಿಯಗಳು ಅಂದರೆ ಪೂರ್ತಿ 19 ಆಬ್ಜೆಕ್ಟ್. ಅಲ್ಲಿಗೆ ಆದ್ದರಿಂದ ದೇಹೇಂದ್ರಿಯಗಳು ಹೊರಗಿನ ಕಲ್ಲು ಮಣ್ಣು ಕಟ್ಟಿಗೆ ಮುಂತಾದವುಗಳಂತೆ ಭೌತಿಕ ವಸ್ತುಗಳೇ, ಅವು ಜಡವಸ್ತುಗಳೇ.
ಅವುಗಳಲ್ಲಿ ಒಂದು ನಾನಲ್ಲ, ಅವುಗಳನ್ನು ಅರಿಯುವ ಚೇತನ ವಸ್ತುವೇ ನಾನು ಅಂತ ತೋರಿಸೋದು. ಆಯಿತು, ಇಲ್ಲಿ ಒಂದು ಶಂಕೆ ಬರುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಹೇಗೆ ನೀವೇ ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ ಇದನ್ನು. ಇಲ್ಲಿ ಒಂದು ಶಂಕೆ ತಲು ಬರುತ್ತೆ, ಏನದು, ದೇಹವು ಇಂದ್ರಿಯಗಳು ಚೈತನ್ಯವಲ್ಲದಿದ್ದರೆ ಅವು ಕಲ್ಲು ಮಣ್ಣು ಮುಂತಾದವುಗಳಂತೆ ಜಡ ಪದಾರ್ಥಗಳೇ ಆಗಿದ್ದರೆ ಅವುಗಳಲ್ಲಿ ತೋರುವ ಚೈತನ್ಯದ ಗುರುತುಗಳಿಗೆ ಏನು ಬೆಲೆ? ಪ್ರಶ್ನೆ ಏನಪ್ಪ ಅಂತಂದರೆ, ಇಲ್ಲಿ ನೀವೇನು ಹೇಳಿದ್ರಪ್ಪ, ದೇಹವನ್ನೆಲ್ಲ ಅಚೇತನ ಅಂತ ಕರೆದ್ಬಿಟ್ರಿ, ಕರೆಕ್ಟ್. ಕಲ್ಲೇನು? ಅಚೇತನ. ಅಲ್ಲಿಗೆ ನಿಮ್ಮ ಶರೀರ ಏನು? ಅಚೇತನ, ಕರೆಕ್ಟ್. ಈಗ ಕಲ್ಲು ಅಲ್ಲಾಡುತ್ತ, ನೀವೇನು ಹೇಳಿದ್ರಿ, ಕಲ್ಲು ಅಚೇತನ ಅಂದ್ರಿ, ಕರೆಕ್ಟ್ ತಾನೆ? ಮತ್ತೆ ಶರೀರ ಅಚೇತನ ಅಂದ್ರಿ. ಈಗ ಕಲ್ಲು ಅಲ್ಲಾಡೋದಿಲ್ಲ, ಈಗ ನಮ್ಮ ಶರೀರ ಕೈ ಬೇಕಾದರೆ ಎತ್ತುತ್ತೆ, ಕರ್ಮೇಂದ್ರಿಯಗಳು ಕೆಲಸ ಮಾಡುತ್ತೆ, ಜ್ಞಾನೇಂದ್ರಿಯಗಳು ಕೆಲಸ ಮಾಡುತ್ತೆ, ಅಂತಃಕರಣ ಕೆಲಸ ಮಾಡ್ತಾ ಇದೆ. ಅಲ್ಲಿಗೆ ಅದನ್ನು ಚೇತನ ಅಂತ ಕರೆಯೋಣ, ಅದನ್ಯಾಕೆ ನೀವು ಅಚೇತನ ಅಂತ ಕರೀತೀರಾ ಕಲ್ಲಂಗೆ? ಎಲ್ಲಿ ಕಲ್ಲು ಎರಡು ಒಂದೇ ಅಂತ ಹೇಳಿಬಿಟ್ರಿ. ಕಲ್ಲು ಇವಾಗ ಅಲ್ಲಾಡೋದಿಲ್ಲ, ಮಾತಾಡೋದಿಲ್ಲ, ಏನೂ ಮಾಡೋದಿಲ್ಲ, ಅಲ್ಲಾಡೋದಿಲ್ಲ. ಆದರೆ ನಿಮ್ಮ ಶರೀರದಲ್ಲಿ ಬೇಕಾದಷ್ಟು ಇಷ್ಟು ಕ್ರಿಯೆಗಳಾಗ್ತಾ ಇದೆ, ಅದರಿಂದ ಅದನ್ನು ಅಚೇತನ ಹೇಗಾಗುತ್ತೆ ಅಂತ ಅವನು ಪ್ರಶ್ನೆ ಎತ್ತಾನೆ. ಹೇಗಿದೆ ನೋಡ್ರಿ ಅವನ ಪ್ರಶ್ನೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ಶಂಕೆ ತಲುಪಲು ಬರುತ್ತೆ, ಏನದು, ದೇಹವು ಇಂದ್ರಿಯಗಳು ಚೇತನವಲ್ಲದಿದ್ದರೆ. ನೀವೇ ಹೇಳ್ಬಿಟ್ರಿ, ದೇಹ ಚೇತನ ಅಲ್ಲ, ಅಚೇತನ ಅಂತ. ಅದೇ ರೀತಿ ಕಲ್ಲು ಮಣ್ಣು ಮುಂತಾದವುಗಳು ಕೂಡ ಜಡ ಪದಾರ್ಥಗಳಂತೆ, ಇವು ಕೂಡ ಜಡ ಪದಾರ್ಥ ಆದರೆ ಮತ್ತೆ ಕೆಲಸ ಹೆಂಗೆ ಮಾಡ್ತಾ ಇದೆಯಪ್ಪ? ಇದಕ್ಕೆ ಉತ್ತರ ಏನು ಕೊಡ್ತೀರಿ ನೀವು? ಏನು ಉತ್ತರ ಕೊಡ್ತೀರ ಇದಕ್ಕೆ? ಹೇಳಿ ಮಗೋಕುಲದೇವಿ. ಅದು ಅಚೇತನನೇ ದೇಹ ಅನ್ನೋದು, ಅದು ಪ್ರಾಣ ಇರೋರ್ಗು ದೇಹ ಇರುತ್ತೆ, ಪ್ರಾಣಗಳೋದ್ಮೇಲೆ ದೇಹ ಅದು ಸಬ್ಜೆಕ್ಟ್ ಆಗಲ್ಲ ಅಲ್ವಾ? ಸೊ ಅಲ್ಲಿಗೆ ನಿಮ್ಮ ಪ್ರಾಣಗಳು ಇದ್ರೆ ಇದಕ್ಕೆ ಬೆಲೆ ಅಷ್ಟೇ, ಇಲ್ದಿದ್ರೆ ಇಲ್ಲ. ನನ್ನ ಅಭಿಪ್ರಾಯ ಕರೆಕ್ಟ್. ಪ್ರಾಣಗಳನ್ನು ಕೂಡ ನನ್ನದು ಅಂತಂದ್ರೆ ನೀವು, ಪ್ರಾಣಗಳನ್ನು ಕೂಡ ಅಚೇತನ ಅಂತಾನೆ ಕರೆದ್ರಿ ನೀವು. ನೀವು ಬರಕ್ ಮೊದ್ಲು ಇವರೆಲ್ಲ ಪ್ರಾಣಗಳನ್ನ ಅಚೇತನ ಅಂತ ಕರೆದ್ರು. ಏನಮ್ಮ ಕಲ್ಪನಾ, ಏನಮ್ಮ ಶ್ರೇಯ, ಪ್ರಾಣಗಳನ್ನು ಕೂಡ ಡಿಪೆಂಡ್ ಆಗಿರುತ್ತೆ, ಪ್ರಾಣನು ಆತ್ಮನ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಾಣನು ಆತ್ಮ ಹಿಂದೆ ಇರುತ್ತಲ್ವಾ ಆತ್ಮ, ಹಾಗಾಗಿ ಅದನ್ನ ಹೆಂಗ ಹೇಳೋದೋ ನಂಗೆ ಗೊತ್ತಿಲ್ಲ ಒಟ್ಟು. ಇಲ್ಲ, ಆನ್ಸರ್ ಕರೆಕ್ಟ್ ಆಗಿದೆ. ಪಾಪ ನಿಮ್ಗೆ ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ, ನಿಮಗೆ ಗೊತ್ತಿದೆ ಆನ್ಸರ್. ಓನಮ್ಮ, ಇನ್ಯಾರಾದರೂ ಅದನ್ನ ಕ್ಲಿಯರ್ ಮಾಡಿ, ಕಲ್ಪನೆ ಮಾಡಿಯಮ್ಮ. ಸರ್, ನಮ್ಗೆ ವಿವೇಚನಾ ಶಕ್ತಿ ಇರುತ್ತೆ, ಅದರಿಂದ ನಾವು ಅಲ್ಲಾಡಿಸ್ತೀವಿ. ಕಲ್ಲಿಗೆ ಆ ಶಕ್ತಿ ಇರಲ್ವಲ್ಲ ಸರ್? ಅದಲ್ಲ ಅರ್ಥ. ಇಲ್ಲಿ ಇವರೇನು ಹೇಳಿದ್ರು, ಪ್ರಾಣಗಳು ಇರೋದ್ರಿಂದ ಅದಕ್ಕೆ ಅಲ್ಲಾಡೋ ಶಕ್ತಿ ಇದೆ, ಕಲ್ಲಿಗೆ ಇಲ್ಲ ಅಂತ. ಅಲ್ಲಿಗೆ ಪ್ರಾಣಗಳನ್ನ ನೀವು ಅಚೇತನ ಅಂತ ತಾನೆ ಕರೆತಿದ್ದು. ಪ್ರಾಣಗಳನ್ನ ಏನಂತ ಕರೆದ್ರಿ ನೀವು? ಶರೀರ ಅಚೇತನ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು 19 ಅಚೇತನ ಜಡ ಅಂತ ಕರೆದ್ರಿ. ಜಡ ಅಂತ ಕರೆದ್ರೆ ಪ್ರಾಣಗಳದು ಅಷ್ಟೇ ಯೋಗ್ಯತೆ. ಆದ್ರಿಂದ ಅದು ಅಲ್ಲಾಡ್ಸಕ್ಕ ಕಲ್ನಲ್ಲಿ ಆತ್ಮ ಇಲ್ವಾ? ಇದೆ ಸರ್. ಮತ್ತೆ ಅದ್ಯಾಕೆ ಅಲ್ಲಾಡ್ಸದ? ಅದಕ್ಕೆ ವಿವೇಚನಾ ಶಕ್ತಿ, ಚೈತನ್ಯ ಶಕ್ತಿ. ಇಲ್ಲಿ ಸ್ವಲ್ಪ ತೊಡಕಿದೆ ಅದಕ್ಕೆ. ಇನ್ಯಾರಾದ್ರೂ ಆನ್ಸರ್ ಮಾಡಿ, ಬೇರೆಯವರು ಇನ್ಯಾರು ಮಾಡ್ತೀರಾ ಈ ಪ್ರಶ್ನೆಗೆ? ಸರ್,
ಆತ್ಮನಿಂದ ಸಾಲ ತಗೊಂಡ್ ಬರುತ್ತೆ. ಏನಮ್ಮ? ಅದೇ ಆತ್ಮನಿಂದ ಸಾಲ ತಗೊಂಡ್ ಬರುತ್ತೆ ಎಲ್ಲಾನು ಅಷ್ಟೇ. ಅಷ್ಟೇ, ಆತ್ಮನಿಂದ ಸಾಲ ತಗೊಂಡ್ ಬರುತ್ತೆ. ಕಲ್ಲು ತಗೊಂಬರ್ಲಿ ಸಾಲನ, ಕಲ್ಲಿನಲ್ಲಿ ಆತ್ಮ ಇದೆ ತಾನೆ, ಕಲ್ಲಲ್ಲಿ ಆತ್ಮ ಇದ್ಮೇಲೆ ಆ ಕಲ್ಲನ್ನು ತಗೊಂಬರ್ಲಿ ಸಾಲನ. ಅದ್ಯಾಕೆ ಈ ಶರೀರ ಮಾತ್ರ ತಗೊಂಬರೋದು? ಇದು ಚೈತನ್ಯ ಶಕ್ತಿ ಇದೆ. ಯಾವುದಕ್ಕೆ? ನಮ್ಮ ಆತ್ಮಕ್ಕೆ. ಯಾರು ಹೇಳಿದ್ದಿದ್ದು ನನಗೆ? ಪ್ರತಿಭಾ. ಪ್ರತಿಭಾನಾ? ಅಲ್ಲಮ್ಮ, ಕಲ್ನಲ್ಲೂ ಚೈತನ್ಯ ಶಕ್ತಿ ಇದೆ ಅಂತ ಹೇಳಿದ್ರೆ ಆತ್ಮ ಇದ್ದಾನ ಅಲ್ವಾ? ಆತ್ಮ ಚೈತನ್ಯ ಅಂತೀರಾ? ಈಗ ನೀವು ಹೇಳ್ದಂಗೆ ಆತ್ಮನಿಂದ ಸಾಲ ತಗೊಂಬರುತ್ತೆ ಅಂತಂದ್ರೆ ನಿಮ್ ಕಲ್ನಲ್ಲೂ ಚೈತನ್ಯ ಇದೆ ಅಂತ ನೀವೇ ಹೇಳಿದ್ದೀರ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಕನಕದಾಸರು ನೆನ್ಸ್ಕೊಡ್ರಿ, ಬಾಳೆಹಣ್ಣು ತಿನ್ಕೊಂಬನಿ ಅಂತ. ಎಲ್ಲಾ ಕಡೆ ಚೇತನ ಇದ್ದು ಕಲ್ನಲ್ಲೂ ಚೇತನ ಇದ್ರೆ ತಗೊಂಬರ್ಲಿ ಸಾಲನ. ಜೀವ ಇಲ್ಲ ಸರ್ ಅಲ್ಲಿ, ಜೀವಾತ್ಮ ಗೌಣಾತ್ಮ ಅಂತ ಇದೆಯಲ್ಲ. ಮಿಥ್ಯಾತ್ಮ ಗೌಣಾತ್ಮ ಅಂತ ಇದೆಯಲ್ಲ. ಆಯ್ತು, ಇದ್ರೆ ಏನಂತೆ? ಮಿಥ್ಯಾತ್ಮ ಜೀವ ಇಲ್ಲ ಸರ್ ಅಲ್ಲಿ, ಕಲ್ಲಲ್ಲಿ ಮಣ್ಣಲ್ಲಿ ಇಲ್ಲ, ಜೀವ ಇಲ್ಲ. ಜೀವನ್ನ ಚೇತನ ಅಂತ ಕರೀತೀರಾ? ಜೀವ ಏನು ಫಸ್ಟ್ ಆಫ್ ಆಲ್? ಜೀವ ಅಂತ ಯಾವ್ದಕ್ಕೆ ಕರೀತೀರ ಹೇಳ್ರಿ? ಪ್ರಾಣನ ಧರಿಸಿರೋನೆ ಜೀವ. ಆಯ್ತು, ಕಲ್ನಲ್ಲಿ ಜೀವ ಇಲ್ಲ, ಅದಕ್ಕೋಸ್ಕರ ಹೇಗೆ? ಕರೆಕ್ಟ್ ಇದೆ, ಒಂದ್ ಅರ್ಥದಲ್ಲಿ ನಿಮ್ ಆನ್ಸರ್ ಸ್ವಲ್ಪ ಕರೆಕ್ಟ್ ಇದೆ. ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಲ್ಯಾಕ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಕಲ್ನಲ್ಲಿ, ಇಷ್ಟೇ. ಚೇತ ಇದು ಆತ್ಮ ಎಲ್ಲದರಲ್ಲೂ ಇದ್ದಾನೆ. ಆತ್ಮನ ಚೈತನ್ಯ ಅಂತ ಕರೆಯೋದು. ಆತ್ಮ ಬಿಟ್ರೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಬ್ರಹ್ಮ ಒಬ್ಬನೇ ಚೈತನ್ಯ ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯವಾಗಿರೋ ವಸ್ತು. ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಅವನೊಬ್ಬನೇ. ಬಟ್ ನಮ್ಮ ಶರೀರದಲ್ಲಿ ಇಷ್ಟು ಫೆಸಿಲಿಟೀಸ್ ಇದೆ, 19 ಮುಖಗಳಿದೆ. ಪ್ರಾಣಿಗಳಲ್ಲೂ ಇದೆ 19 ಮುಖಗಳು. ಮತ್ತೆ ಪ್ರಾಣಿಗೂ ನನಗೂ ವ್ಯತ್ಯಾಸ ಏನಾಯ್ತು? ಪ್ರಶ್ನೆ. ವಿವೇಕ ಇಲ್ಲ ಇಲ್ಲ ಸರ್ ಪ್ರಾಣಿಗಳಲ್ಲಿ. ವಿವೇಕ ಇದೆ. ಅದಕ್ಕೆ ಯಜಮಾನ ಯಾರು, ಕಳ್ಳ ಯಾರು, ಹೊರಗಡೆವನ್ ಯಾರು, ಬೊಗಳಲ್ವಾದು ವಿವೇಕ ಇಲ್ದಿದ್ರೆ ಆಮೇಲೆ ಕಳ್ಳನ್ನು ನೆಕ್ಬೇಕು. ಆತ್ಮ ಅನಾತ್ಮ ತಿಳ್ಕೊಳ್ಳುವಂತ ವಿವೇಕ ಇರಲ್ಲ ಸರ್. ವಿವೇಕ ಇದೆ, ಸೂಕ್ಷ್ಮವಾದ ವಿವೇಕ ಇಲ್ಲ, ಸ್ಥೂಲವಾಗಿರೋದಿದೆ. ಅಂದ್ರೆ ಆ ಹೊರ್ಗಡೆ ಈಗ ತಮೋಗುಣದವರೆಗೂ ಕೂಡ ವಿವೇಕ ಇರೋದಿಲ್ಲ, ಮಾಮೂಲಿ ಪ್ರಾಣಿಗಳಿಗಿದ್ದಂಗೆ ಇರುತ್ತೆ. ಅದಕ್ಕೋಸ್ಕರನೇ ನಮ್ಮಲ್ಲಿ ಮನುಷ್ಯರನ್ನ ಪ್ರಾಣಿಗಳಿಗೆ ಸಮಾನ ಮಾಡಿಬಿಡ್ತಾರೆ. ಯಾರು ಮೂರೊತ್ತು ಪ್ರಪಂಚದಲ್ಲೇ ಇರ್ತಾರೋ ಅವರು ಈಕ್ವಲ್ ಟು ಪ್ರಾಣಿ. ಯಾಕೆ? ತಮೋಗುಣದವರಿಗೆ ಈ ಆತ್ಮ ಅನಾತ್ಮ ವಿವೇಕ ಮಾಡಕ್ ಬರೋದಿಲ್ಲ ಅವರಿಗೆ. ಅದಕ್ಕೋಸ್ಕರ ಅವರು ಈಕ್ವಲ್ ಟು ಪ್ರಾಣಿ. ಪ್ರಾಣಿ ಅಂದ್ರೆ ಏನು ನೀವು ಹೇಳಿ, ನೀವು ಮಾತಾಡ್ಬೇಕು. ಅಲ್ಲಿ ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಏನು ಇಲ್ಲ ಅಂದ್ರೆ ಅರ್ಥ ಏನು? ರೋಟಿ ಕಪ್ಪಡ ಮಕ್ಕಳ ಅಷ್ಟು ಬಿಟ್ಟು ಏನು ಯೋಚನೆ ಮಾಡೋದಿಲ್ಲ ಅವರು. ಅಲ್ಲ, ಪ್ರಾಣಿಗಳಿಗೆ ಮಕ್ಕಾನು ಮತ್ತೆ ಕಪ್ಪಡನೂ ಬೇಕಾಗಿಲ್ಲ, ರೋಟಿ ಒಂದೇ ಸಾಕು. ಮನುಷ್ಯನಿಗೆ ಮಾತ್ರ ರೋಟಿ ಕಪ್ಪಡ ಮಕ್ಕಾನ್ ಬೇಕು. ಹೇಗಿದೆ ನೋಡ್ರಿ. ಆದ್ರಿಂದ ಮತ್ತಿನ್ನೇನಿದೆ ಅದರಲ್ಲಿ? ಅದರಲ್ಲೂ ಕೂಡ ಇವಾಗ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಪ್ರಾಣ ಇರೋದ್ರಿಂದ ನೀರಡಿಕೆ, ಬಾಯಾರಿಕೆ, ಹಸಿವು ಪ್ರಾಣ ಇರೋದ್ರಿಂದ ಆಗುತ್ತೆ. ಮತ್ತೆ ಸುಖ ದುಃಖಗಳು ಅಂದ್ರೆ ಹುಲ್ ತೋರಿಸಿದ್ರೆ ಹತ್ರ ಬರೋದು, ಕೋಲ್ ತೋರಿಸಿದ್ರೆ ಓಡೋಗೋದು, ಸುಖ ದುಃಖ ಪ್ರಾಪ್ತಿ ಅವುಗಳಲ್ಲೂ ಇದೆ. ಅವಕ್ಕೆ ಯಾವ ಸ್ಕೂಲ್ನಲ್ಲಿ ಹೇಳ್ಕೊಡ್ಬೇಕಲ್ಲ, ಅಷ್ಟಂತೂ ವಿವೇಕ ಇದೆ. ಮತ್ತೆ ಇದು ಆಮೇಲೆ ಇನ್ನೊಂದೇನು ಕಡಿಮೆ ಅಂತಂದ್ರೆ ಅಷ್ಟೇ ಅಷ್ಟೇ, ಇದಿಲ್ಲ ಅಷ್ಟೇ. ಮತ್ತೆ ಇನ್ನೊಂದು ಮಕ್ಕಳನ್ನ ಹೆತ್ತದು. ಮಕ್ಕಳು ಅವು ಹೆತ್ತುತ್ತೆ, ನಾವು ಹೆತ್ತುತ್ತೀವಿ, ಪೋಷಿಸುತ್ತೆ, ಒಂದಿನ ಅವು ಸಾಯುತ್ತೆ, ನಾವು ಸಾಯ್ತೀವಿ. ಪ್ರಾಣಿಗಳಷ್ಟೇ ಇದ್ರೆ ನಮಗೂ ಅದಕ್ಕೂ ವ್ಯತ್ಯಾಸ ಏನಾಯ್ತು? ಆದ್ರಿಂದ ನಮ್ಮಲ್ಲಿ ಭಗವಂತ ವಿವೇಕ ಕೊಟ್ಟಿದ್ದಾನೆ. ನಾವು ಆ ತಮೋಗುಣದಿಂದ ರಜೋಗುಣದಿಂದ ಸತ್ವಗುಣಕ್ಕೆ ಬರ್ಬೋದು. ನಾವು ಕೇಳಿದ್ರೆ ಅರ್ಥ ಮಾಡ್ಕೊತೀವಿ. ಪ್ರಾಣಿಗಳ ಹತ್ರ ಹೋಗಿದ್ದೆ ನಾನು ಅವಸ್ಥೆ ವಿಚಾರ ಹೇಳಿದ್ರೆ ಬೋ 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 ಅನ್ನುತ್ತೆ ಅಲ್ವಾ? ಆದ್ರಿಂದ ನಾವು ಇವಾಗ ಉಪಯೋಗಿಸ್ಕೊಂಡ್ರೆ
ಧನ್ಯರಾದಿವೆ. ಉಪಯೋಗಿಸ್ಕೊಳ್ಳದೆ ಇದ್ರೆ ಈಕ್ವಲ್ ಟು ಪ್ರಾಣಿ. ಕಠೋಪನಿಷತ್ನಲ್ಲಿ ಹೇಳಿಲ್ವಾ ಪ್ರಾಣಿಗಳಿಗೂ ನಮ್ಗೇನು ಸಂಬಂಧ ಇಲ್ಲ ಅಂತ. ಇನ್ನು ಕೆಲವರು ವಿಷಯಿಗಳಾಗಿರ್ತಾರೆ, ಬರೀ ವಿಷಯಗಳನ್ನ ಅನುಭವಿಸ್ಕೊಂಡಿರ್ತಾರೆ ಆ ಥರ. ಆದ್ದರಿಂದ ಹೀಗೆ ಇಲ್ಲಿಗೆ ನಮ್ಗೆ ಇದೆಲ್ಲ ಬೇಕಾಗಿರೋದು. ಈಗ ನನಗೆ ಬೇಕಾಗಿರೋದು ಇನ್ಸ್ಟ್ರೂಮೆಂಟ್ಸ್. ಈ ಇನ್ಸ್ಟ್ರೂಮೆಂಟ್ಸು ಮನುಷ್ಯನಲ್ಲಿ ಎಷ್ಟಿದೆ ನೋಡ್ರಿ. ಈಗ ದೇವತೆಗಳಲ್ಲಿ ಹೋಗ್ರಿ, ನಮಗಿಂತ ಅವರಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇಷ್ಟೇ ಇರೋದು. ಬಟ್ ಅಂತಃಕರಣದಲ್ಲಿ ಸಿದ್ಧಿಗಳಿರುತ್ತೆ ಅವ್ರಿಗೆ, ಅಷ್ಟ ಸಿದ್ಧಿಗಳಿರುತ್ತೆ. ಆಂಜನೇಯನಿಗಿತ್ತು, ದೇವತೆಗಳಿಗಿರುತ್ತೆ ಅಷ್ಟ ಸಿದ್ಧಿಗಳು. ಆದ್ದರಿಂದ ಅವರು ಎಲ್ಲಿ ಬೇಕಾ ಸಣ್ಣ ಆಗ್ಬೋದು, ದೊಡ್ಡದಾಗ್ಬೋದು, ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಮಾಡ್ಬೋದು ದೇವತೆಗಳು. ಆದ್ದರಿಂದ ಹೇಗಿದೆ ನೋಡ್ರಿ, ಅಲ್ಲಿಗೆ ನಮಗಿಂತ ಅವರು ಸತ್ವಗುಣ ಪ್ರಧಾನವಾಗಿರ್ತಾರೆ. ನಾವು ಸತ್ವಗುಣದಲ್ಲಿರ್ತೀವಿ, ಆದ್ದರಿಂದ ಅವರು ನಮಗಿಂತ ಸತ್ವಗುಣದಲ್ಲಿ ಸ್ವಲ್ಪ ಮೇಲಿರ್ತಾರೆ. ಯಾಕೆ, ಕರ್ಮಕಾಂಡದಲ್ಲಿ ಉಪಾಸನ ಕಾಂಡದಲ್ಲಿ ಹೇಳಿದ್ದನ್ನು ಮಾಡಿ ಇಂದ್ರ ಪದವಿ ಬರಬೇಕು ಅಂತಂದರೆ 100 ಅಶ್ವಮೇಧ ಯಾಗಗಳನ್ನ ಮಾಡಿದ್ರೆ ಇಂದ್ರ ಪದವಿ ಸಿಕ್ಬಿಡುತ್ತೆ. ಅಂದರೆ ಎಷ್ಟವನು ಮನಸ್ಸು ಶುದ್ಧಿಯಾಗಿರಬೇಕು. ಹಾಗೆ ಇರಲಿ, ಅಲ್ಲಿಗೆ ಇವನಿಗೆ ಇಂದ್ರನಿಗಿಂತ ದೇವತೆಗಳಿಗಿಂತ ಇಂದ್ರನ ಮನಸ್ಸು ಹಂತದ ಮೇಲಿದೆ. ಅದಕ್ಕೆ ಅವನಿಗೆ ಆನಂದ ಜಾಸ್ತಿ, ಅವನಲ್ಲಿ ಪಾಪ ಸ್ವಲ್ಪ ಕಡಿಮೆ ಇರುತ್ತೆ. ಇವಾಗ ಅವನಿಗಿಂತ ಬೃಹಸ್ಪತಿ ಇನ್ನೂ ಜಾಸ್ತಿ. ಬೃಹಸ್ಪತಿಗಿಂತ ಮೇಲ್ಗಡೆ ಯಾರೋ ವಿರಾಟ ಪುರುಷ, ವಿರಾಟ ಪುರುಷನಿಗಿಂತ ಮೇಲ್ಗಡೆ ಹಿರಣ್ಯ ಗರ್ಭ. ಅಪ್ಪ ಹೀಗೆ ಗ್ರಡೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಮನೆ ತೋರ ನೋಡಿದ್ವಲ್ಲ ಯಾವುದ್ರಲ್ಲೋ, ಹಿರಣ್ಯ ಗರ್ಭ ಅಂದಿದ ತಕ್ಷಣ ಅವನಲ್ಲಿ ವೈರಾಗ್ಯ, ಧರ್ಮ, ಆನಂದ ಮಿಗಿಲಿಲ್ಲದಷ್ಟಿರುತ್ತೆ. ಆದ್ದರಿಂದ ಅದಕ್ಕೆ ಅವನಿಗೆ ಆನಂದ ಜಾಸ್ತಿ. ಸತ್ಯ ಸಂಕಲ್ಪರು ಈವನ್ ಇಂದ್ರನ ದೇವತೆಗಿಂತ ಹೆಚ್ಚು. ಯಾಕೆ ಹೇಳಿದ್ದು ಅಂತಂದರೆ ನಮ್ಮ ಮನಸ್ಸಿನಲ್ಲೂ ಕೂಡ ಇಲ್ಲಿವರೆಗೂ ಹೋಗ್ಬೋದು. ನೀವು ದೇವತೆಗಳಾಗಬೇಕಾಗಿಲ್ಲ, ಇಲ್ಲೇ ಮನುಷ್ಯನ ಜನ್ಮದಲ್ಲೇ ಇದ್ದುಕೊಂಡು ನೀವು ಆ ಪ್ರಜಾಪತಿ ಬ್ರಹ್ಮನಿಗಿಂತ ಮೀರಿಸ್ಬೋದು. ಯಾವುದೋ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾವುದೋ ಆತ್ಮಸ್ವರೂಪ ಕಂಡ್ಕೊಳ್ಳೋದು ನಮ್ಮ ಸ್ವರೂಪ. ಮುಕ್ತನಾಗಿದ್ರೆ ಎಲ್ಲದಕ್ಕಿಂತ ಗ್ರೇಟ್. ಯಾರಾದ್ರೂ ಇದ್ದಾರೆ ಎಕ್ಸಾಂಪಲ್ ಮುಕ್ತರಾದವರು? ಇದಾರಲ್ಲ, ನಮಗೆ ಬೇಕಾದಷ್ಟು ಜನ ಇದ್ದಾರೆ. ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ಕನಗಟರಾಮದಾಸರು, ನಮ್ಮ ಸ್ವಾಮಿಗಳು, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಇವರೆಲ್ಲ ಮುಕ್ತರಾದವರು. ಈ ಶರೀರದಲ್ಲಿ ಇಲ್ಲೇ ಬೇಕಾದರೆ ಇಷ್ಟು ಗ್ರೇಡೇಷನ್ಸ್ ಒಬ್ಬ ಮನುಷ್ಯನಲ್ಲಿ ಇರೋದಕ್ಕೆ ಸಾಧ್ಯ. ಅದನ್ನೇ ಸತ್ವಗುಣ ಪ್ರಧಾನವಾಗಿ ನಾವು ನೋಡ್ಕೊತಾ ಹೋಗ್ಬೋದು. ಯಾಕೆ ಇಲ್ಲಿರೋರಿಗೆ ಸಿದ್ಧಿಗಳು ಇಲ್ವಾ? ಅಷ್ಟ ಸಿದ್ಧಿಗಳಿದ್ದವರು ಇದ್ದಾರೆ. ಇದ್ರು ಯಾರೋ ಬ್ರಹ್ಮಚೈತನ್ಯರೇ ಸಾಕು. ಕನಗಟರಾಮ ಇವರು ರಾಮದಾಸರ ಶಿಷ್ಯರು, ಯೋಗಿ ರಾಮ್ ಸೂರತ್ ಕುಮಾರ್ ನಮಗೆ ಗೊತ್ತಿದೆ, ಕಣ್ಣರೇ ನೋಡಿದ್ದೀವಿ ನಾವು. ಅವ್ರಿಗೆ ಸಿದ್ಧಿಗಳಿತ್ತು. ಹೇಗಿದೆ? ಆದ್ದರಿಂದ ಇದು ನಾವು ಇಲ್ಲೇ ಪಡ್ಕೋಬಹುದು. ಹೇಗಿದೆ ನೋಡ್ರಿ, ಅಲ್ಲಿಗೆ ಮನುಷ್ಯನಿಗಿರುವಷ್ಟು ಕೆಪ್ಯಾಸಿಟಿ ಅಲ್ಲ ಈ ಒಂದು ವಾತಾವರಣ ದೇವತೆಗಳಿಗೂ ಇಲ್ಲ. ಯಾಕೆ, ದೇವತೆಗಳು ಸುಖವ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಮೋಕ್ಷದ ಕಡೆ ಗಮನ ಇರೋದಿಲ್ಲ. ಅಲ್ಲಿಗೆ ನಾವು ಅವ್ರಿಗಿಂತ ಶ್ರೇಷ್ಠರಾದ್ವಿ ಒಂದರ್ಥದಲ್ಲಿ. ಆದ್ದರಿಂದ ನಾವು ದೇವರನ್ನ ಚಿಂತನೆ ಮಾಡಿ ಮುಕ್ತರಾಗ್ಬೋದು. ದೇವತೆಗಳಲ್ಲಿ ಆ ಪಾಸಿಬಿಲಿಟಿ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಏನಾದರೂ ಇದ್ಕೊಳ್ಳಿ, ಇವಾಗ ನಮ್ಗೆ ಇದೆಲ್ಲ ಬೇಕಾಗಿರೋದು. ಈಗ ಇಲ್ಲಿಗೆ ಬಂದೆ, ಈಗ ಪ್ರಾಣಿಗಳಾಯಿತು, ನೆಕ್ಸ್ಟ್ ಗಿಡಗಳಲ್ಲಿ ಬರ್ತೀನಿ. ಗಿಡಗಳಲ್ಲಿ ಏನಿದೆ? ಇನ್ಸ್ಟ್ರೂಮೆಂಟ್ಸ್ ವಿಚಾರ ಮಾತಾಡ್ತಾ ಇರೋದು ಇವಾಗ. ಗಿಡಗಳಲ್ಲಿ ಏನೇನಿದೆ, ಏನಿಲ್ಲ ಇನ್ಸ್ಟ್ರೂಮೆಂಟ್ಸು? ಯಾರಾದರೂ ಜೀವ ಇದೆ ಸರ್ ಅದರಲ್ಲೂನು, ಆದ್ರೆ ಈ ಇಂದ್ರಿಯಗಳು ಕಣ್ಣು ಕಿವಿ ಕೇಳಿಸ್ಕೊಳ್ಳುತ್ತಂತೆ, ಅದನ್ನು ಶಬ್ದನ ಇಲ್ಲ, ಬೇರೆದೆಲ್ಲ ಇಲ್ಲ ಸರ್. ಮನಸ್ಸು, ಬುದ್ಧಿ, ಚಿತ್ತ ಇದೆಲ್ಲ ಇಲ್ಲ ಸರ್. ಅದರಲ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇರೋದಿಲ್ಲ. ಇಲ್ಲ, ಮತ್ತದು ಓಡಾಡೋದಿಲ್ಲ, ಇದ್ದ ಕಡೆನೇ ಇರುತ್ತೆ. ಬಟ್ ಅದಕ್ಕೂ ಕೂಡ ಮನಸ್ಸಿದೆ ಅಂತ ಹೇಳ್ತಾರೆ. ಮನಸ್ಸಿದ್ರೂ ಸಾಕು, ಸುಖ ದುಃಖ ಗೊತ್ತಾಗ್ತಾ ಇರುತ್ತೆ. ಆದ್ದರಿಂದ ಮನಸ್ಸಿದೆ ಅಂತಾರೆ. ಹೇಗೆ ಅಂತಂದರೆ, ಮ್ಯೂಸಿಕ್ ಹಾಕಿದ್ದೆ
ಆ ಎಕರೆಗೆ ಮ್ಯೂಸಿಕ್ಕು, ಇನ್ನೊಂದು ಎಕರೆ ಜಮೀನಲ್ಲಿ ಎರಡೇ ಒಂದೇ ತರ ಬೀಜ ಎರಡು ಕಡೆನೂ ಹಾಕಿ ಒಬ್ಬನೇ ರೈತ ಒಂದೇ ತರ ಭೂಮಿ ಪರೀಕ್ಷೆ ಮಾಡಿ ಹಾಕಿದ್ರೆ ಯಾವ್ದಕ್ಕೆ ನೀವು ಪ್ರತಿದಿನ ಒಂದು ಗಂಟೆ ಮ್ಯೂಸಿಕ್ ಹಾಕ್ತೀರೋ ಬೆಳಗ್ಗೆ ಸಾಯಂಕಾಲ? ಅದು ಫಲವನ್ನು ಜಾಸ್ತಿ ಕೊಡುತ್ತೆ. ಹಾಗೆ ಹಸುಗಳಲ್ಲಿ ಹಾಲು ಹಿಂಡುವಾಗಿ ಹೇಳಿದ್ದಾರೆ. ಇದು ಪ್ರಾಣಿಗಳಿಗೆ ಬಂತು, ಬಿಟ್ಬಿಡಿ. ಒಟ್ಟಿನಲ್ಲಿ ಗಿಡಗಳಲ್ಲೂ ಕೂಡ ಮನಸ್ಸಿದೆ ಅಂತಾರೆ, ಇದ್ಕೊಳ್ಳಿ, ಅದು ಬಿಟ್ಬಿಡ್ರಿ. ಇವರು ಅಲ್ಲಿ ಏನಾಯಿತು, ಅದರಲ್ಲಿ ಬುದ್ಧಿ ತುಂಬ ಇಲ್ಲ ಅಂತಾನೆ ಹೇಳ್ಬೋದು, ಮನಸ್ಸಿಲ್ಲ ಅಂತಾನೆ ಹೇಳ್ಬೋದು. ಅದರಲ್ಲಿ ವಿವೇಕದ ಪ್ರಶ್ನೆ ಎಲ್ಲಿ ಬಂತು? ಇರೋದಿಲ್ಲ. ಒಟ್ಟಿನಲ್ಲಿ ಈಗ ಕಲ್ಲಿಗೆ ಬಂದೆ ನಾನು. ಕಲ್ಲು ಇವು ಇವಾಗ ಇದರಲ್ಲಿ ಏನಿದೆ ಏನಿಲ್ಲ ಪ್ರಶ್ನೆ? ಯಾರಾದರೂ ಬೇಗ ಬೇಗ ಹೇಳಿ. ಏನು ಇಲ್ಲ ಸರ್, ಇನ್ಸ್ಟ್ರೂಮೆಂಟ್ಸ್ ಏನು ಇಲ್ಲ ಸರ್, ಅಲ್ಲಿ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಏನು ಇಲ್ಲ ಸರ್. ಅಲ್ಲಿ ಕರ್ಮೇಂದ್ರಿಯಗಳಿಲ್ಲ, ಜ್ಞಾನೇಂದ್ರಿಯಗಳಿಲ್ಲ, ಪ್ರಾಣಗಳಿಲ್ಲ. ಫಸ್ಟ್ ಎತ್ಕೊಂತಾನೆ, ಗಿಡಕ್ಕೂ ಮತ್ತು ಇದಕ್ಕೂ ಇರೋದು ಪ್ರಾಣಗಳ ಡಿಫ್ರೆನ್ಸ್. ಅಲ್ಲಿ ಗಿಡಗಳಲ್ಲಿ ಪ್ರಾಣಗಳಿದೆ, ಉಸಿರಾಡುತ್ತೆ. ಸರ್ ಎಂ ಬೋಸ್ ಅವನೇ ಯಾರು ಕಂಡಿಡಿದ್ದು, ಗಿಡಗಳು ಕೂಡ ಉಸಿರಾಡುತ್ತೆ ಅಂತ ಹೇಳಬೇಕು ಅಂತಂದರೆ ಅವಿದ್ರೇ ಒಳ್ಳೆಯದು. ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ ನಮಗೆ ಬಿಡುತ್ತೆ. ನಾವೆಂಥ ದಡ್ರು, ನಾವು ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ನಾವು ಗಾಳಿನ ಕೂಡ ಕೆಡಿಸ್ತೀವಿ. ನೀರು ಕೆಡಿಸೋದಲ್ಲ, ಪ್ರಪಂಚ ಕೆಡಿಸೋದಲ್ಲ, ಮನುಷ್ಯರನ್ನ ಕೆಡಿಸೋದು ಮಾತ್ರ ಅಲ್ಲ, ಎಲ್ಲವೂ ಕೆಡಿಸೋದಕ್ಕೆ ಮನುಷ್ಯ ಬಂದಿರೋದು. ಆದ್ದರಿಂದ ಅದು ನೋಡ್ರಿ ಹಾಗೆ ಮಾಡುತ್ತೆ. ಏನಾದರೂ ಇದ್ಕೊಳ್ಳಿ, ಅಲ್ಲಿಗೆ ಆ ಗಿಡಕ್ಕೂ ಕಲ್ಲಿಗೂ ವ್ಯತ್ಯಾಸ ಏನು ಅಂದರೆ ಅದಕ್ಕೂ ಪ್ರಾಣಗಳಿದೆ, ಪ್ರಾಣಗಳಿದೆ, ಪ್ರಾಣಮಯ ಇದೆ ಅದಕ್ಕೆ. ಅದು ಕೂಡ ಬೆಳೆಯುತ್ತೆ, ಹುಟ್ಟುತ್ತೆ, ಕೊರಗುತ್ತೆ, ಸಾಯುತ್ತೆ. ಅದಕ್ಕೂ ಆಹಾರ ಬೇಕು, ನೀರು ಬೇಕು. ಹೇಗಿದೆ ನೋಡ್ರಿ, ಅಲ್ಲಿಗೆ ಈ ಬಂಡೆ ಬೇಕಾಗಿಲ್ಲ. ಅಲ್ಲಿ ಏನಿಲ್ಲ, ಕರ್ಮೇಂದ್ರಿಯಗಳಿಲ್ಲ, ಜ್ಞಾನೇಂದ್ರಿಯಗಳಿಲ್ಲ, ಅಂತಃಕರಣವಿಲ್ಲ, ಪ್ರಾಣಗಳಿಲ್ಲ. 19 ಮುಖಗಳು ಅದರಲ್ಲಿ ಸೊನ್ನೆ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಇಲ್ಲ ಅಷ್ಟೆ. ಆದ್ದರಿಂದ ಈ ಇನ್ಸ್ಟ್ರೂಮೆಂಟ್ಗಳಲ್ಲಿ ಮುಖ್ಯವಾಗಿರೋದು ಪ್ರಾಣ ನಮಗೆ ಗೊತ್ತಿದೆ. ಅದು ದೇವತೆಗಳ ಹತ್ರ ಹೋಗಿ ಯಾರು ತುಂಬ ಮುಖ್ಯ ಅಂತ ಕೇಳಿಕೊಂಡು ಬಿಟ್ಟಿರೋದು ನಮಗೆಲ್ಲ ಗೊತ್ತಿದೆ. ಅಲ್ಲಿಗೆ ನಮ್ಮೆಲ್ಲ ಇನ್ಸ್ಟ್ರೂಮೆಂಟ್ಗಳಲ್ಲೂ ಪ್ರಾಣ ತುಂಬ ಮುಖ್ಯ ಅಂತ ಹೇಳಿದ್ದೀವಿ. ಈ ಪ್ರಾಣ ಹೇಗೆ ಅಂತಂದರೆ, ಮೊಬೈಲ್ನಲ್ಲೇ ಎಲ್ಲ ಇನ್ಸ್ಟ್ರೂಮೆಂಟ್ಸು ಇದೆ, ಆದರೆ ಪ್ರಾಣ ಅಂತ ಅನ್ನೋದು ಬ್ಯಾಟ್ರಿ ಇದ್ದಂಗೆ. ನಿಮ್ಮ ಮೊಬೈಲ್ಸ್ನಲ್ಲಿ ಇದು ಆಡಿಯೋ ಇಲ್ಲ ಅಂತ ಇಟ್ಕೊಳ್ರಿ, ಕೆಲಸ ಮಾಡುತ್ತೆ. ವಿಡಿಯೋ ಕೆಲಸ ಮಾಡ್ತಾ ಇಲ್ಲ, ಕೆಲಸ ಮಾಡುತ್ತೆ, ನಡೆಯುತ್ತೆ. ಓಕೆ, ಗೋ ಹೆಡ್. ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಕಾಲ್ ಎಲ್ಲ ಇರುತ್ತೆ. ಹಾಗೆ ಈ ಬೇರೆ ಬೇರೆದು ಇಲ್ಲದೆ ಇದ್ದರೆ, ನಿಮಗೆ ಮೆಸೇಜ್ಗಳು ಕಳ್ಸೋಕ್ಕಾಗದೇ ಇದ್ದರೆ ಪರವಾಗಿಲ್ಲ, ಫೋನ್ ಕಾಲ್ ಇದ್ದೇ ಇರುತ್ತೆ. ಯಾಕೆ, ಬ್ಯಾಟ್ರಿ ಇದೆ ಅದರಲ್ಲಿ. ಈಗ ಬ್ಯಾಟ್ರಿನೇ ತೆಗೆದಾಕ್ಬಿಟ್ರಿ ಅಂತ ಇಟ್ಕೊಳ್ರಿ, ಕರೆಂಟ್ ಇದೆ ಅದರಲ್ಲಿ. ನೀವು ಸ್ಟೋರ್ ನೀವು ಎಲ್ಲ ಚಾರ್ಜ್ ಮಾಡಿದ್ದೀರಾ, 100% ಚಾರ್ಜ್ ಆಗಿದೆ. ಇದ್ದಂಗೆ ಇದ್ದಂಗೆ ಬ್ಯಾಟ್ರಿ ಡೆಡ್ ಆಗೋಯ್ತು. ಈಗ ನಿಮ್ಮ ಮೊಬೈಲ್ ಕೆಲಸ ಮಾಡೋದಿಲ್ಲ. ಕರೆಂಟ್ ಅಂದರೆ ಆತ್ಮ ಇದೆ, ಆದರೆ ಅಲ್ಲಿ ಪ್ರಾಣಗಳು ಇಲ್ಲದೆ ಇರೋದರಿಂದ, ಅಂದರೆ ಇನ್ಸ್ಟ್ರೂಮೆಂಟ್ ಡಿಫೆಕ್ಟ್. ಹೇಗೆ ಕಲ್ಲಿನಲ್ಲಿ ಪ್ರಾಣಗಳು ಇಲ್ಲವೋ, ಗಿಡಗಳಲ್ಲಿ ಪ್ರಾಣ ಇದೆ. ಹೀಗೆ ಈಗ ನಮಗೆ ವ್ಯತ್ಯಾಸ ಗೊತ್ತಾಯ್ತಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ಬಟ್ ಎಲ್ಲದರಲ್ಲೂ ಆತ್ಮ ಇರ್ತಾನೆ, ಚೆನ್ನಾಗಿ ತಿಳ್ಕೊಬೇಕು. ಸೊ ಗೋಕುಲ ಅವರೇ, ಈಗ ಶವದಲ್ಲಿ ಆತ್ಮ ಇದ್ದಾನ ಇಲ್ವಾ ಗೋಕುಲ ಅವರೇ? ಶವದಲ್ಲಿ ಆತ್ಮ ಇರುತ್ತೆ, ಬಟ್ ಅದು ಚೇತನವಾಗಿ ನಮ್ಗೆ ಗೊತ್ತಾಗಲ್ಲ. ಆತ್ಮ ಇರ್ತಾನಮ್ಮ, ಇರ್ತಾನೆ. ಓಕೆ, ಒಟ್ಟಿನಲ್ಲಿ ಆತ್ಮ ಎಲ್ಲಿ ಇರೋದಿಲ್ಲ, ಎಲ್ಲ ಕಡೆನೂ ಇರ್ತಾನೆ. ಅವನಿಲ್ದೇ ಇರೋ ಜಾಗ ಇಲ್ಲ. ಅಷ್ಟು ಸಾಕು, ಬೇಕಾದಷ್ಟಾಯ್ತು. ಹಾಗಾದ್ರೆ ಈ ಶವ ಏನು ಕೆಲಸ ಮಾಡಲ್ಲ, ಯಾಕೆ? ಬೇರೆ ಇನ್ಸ್ಟ್ರೂಮೆಂಟ್ಸ್ ವರ್ಕ್ ಆಗ್ತಿರಲ್ಲ, ಅಂತಃಕರಣಗಳು ಇಂಪಾರ್ಟೆಂಟು. ಪ್ರಾಣ ಕೆಲಸ ಮಾಡೋದಿಲ್ಲ, ಪ್ರಾಣ ಇಂಪಾರ್ಟೆಂಟ್. ಪ್ರಾಣ ಇದರಲ್ಲಿ ಏನಂತ ದೊಡ್ಡದೇನಲ್ಲ. ಇದು ಹಿಂದೆ ಇವೆಲ್ಲ ವಿದ್ಯೆ, ಜುಜ್ಬಿ ವಿದ್ಯೆಗಳು, ಯಾರು ಬೇಕಾದರೂ ಕಲ್ತ್ಕೋಬಹುದು. ಇವಾಗ ನಮಗೆ ಗೊತ್ತಿಲ್ಲ. ಪರಕಾಯ ಪ್ರವೇಶ ಅಂತಾರೆ. ಪರ ಅಂದ್ರೆ ಏನು, ಬೇರೆ. ಇದು ಕಾಯಿ ಅಂದ್ರೆ ಏನು, ಆ ಅಂಡ ಅಂದ್ರೆ ಶರೀರ. ಕಾಯಿ ಅಂದ್ರೆ ತೆಂಗಿನಕಾಯಿ ಅಂತೀವಲ್ಲ, ಆ ಶರೀರಕ್ಕೆ ಕಾಯಿ ಅಂತಾರೆ. ಪರ ಅಂದ್ರೆ ಬೇರೆ ಶರೀರದಲ್ಲಿ ಈ ಒಂದು ಪ್ರಾಣವನ್ನು ತಗೊಂಡೋಗ ಇಟ್ಟರೆ ಮತ್ತೆ ಜೀವ ಬರುತ್ತೆ. ಇದಕ್ಕೆ ಪರಕಾಯ ಪ್ರವೇಶ. ಹಿಂದೆ ಕೆಲವು ತೆಲುಗು ಪಿಕ್ಚರ್ಗಳಲ್ಲಿ, ಹಳೇ ಕನ್ನಡ ಪಿಕ್ಚರ್, ತೆಲುಗು ಪಿಕ್ಚರ್ ನೋಡ್ರಿ, ಇವಾಗ್ತಾ ಇತ್ತು. ಇದೆ
ಈವನ್ ಶಂಕರಾಚಾರ್ಯ ಜೀವನ ಚರಿತ್ರೆಗಳು ಹೇಳುವಾಗ ಈ ತರ ತಪ್ಪು ತಪ್ಪು ಅಭಿಪ್ರಾಯಗಳು ಹೇಳ್ತಾರೆ, ಬಟ್ ಅಲ್ಲೂ ಕೂಡ ಬರೆದಿದ್ದಾರೆ. ಏನಾದ್ರೂ ಇಟ್ಕೊಳ್ಳಿ, ಇಲ್ಲಿ ಪರ್ಕಾಯಿ ಪ್ರವೇಶ ಅಂದ್ರೆ ಏನು ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ನಾಯಿ ಸತ್ತೋಗ್ಬಿಟ್ಟಿದೆ ಅಂತ ಇಟ್ಕೊಳ್ರಿ, ಈ ಪರ್ಕಾಯಿ ಪ್ರವೇಶ ಮಾಡೋದಕ್ಕೆ ಇದೊಂದು ವಿದ್ಯೆ. ಆ ವಿದ್ಯೆ ಬಂತು ಅಂದ್ರೆ ಅವನು ಮಲ್ಕೊಂತಾನೆ, ಮಲಕೊಂಡ್ರು ಅವನ ಸೂಕ್ಷ್ಮ ಶರೀರ, ನಾವು ಕನಸ್ಕ ಹೋಗ್ತೀವಲ್ಲ ಹಾಗೆ ಆ ಸೂಕ್ಷ್ಮ ಶರೀರವನ್ನು ಬಿಟ್ಟು ನಾವು ಕನಸ್ಕೋದಾಗ ಎಚ್ಚರ ಶರೀರ ಬಿಟ್ಬಿಡ್ತೀವಿ. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ, ಎಚ್ಚರರ ಶರೀರ ಇಲ್ಲಿ ಬಿಟ್ಟಿರ್ತೀವಿ, ಅಲ್ಲಿರ್ತೀವಿ, ಮತ್ತೆ ಬರ್ತೀವಿ ಅಂತಂದ್ರೆ ಸತ್ತೋಗ್ಬಿಟ್ಟಿದೆ ಅಂತಲ್ಲ, ಉಸಿರಾಡ್ತಾ ಇರ್ತೀವಿ. ಆದರೆ ಅಲ್ಲಿ ಅವನು ಈ ಶರೀರವನ್ನು ಬಿಟ್ಟು ಸತ್ತೋಗಿರೋ ಶರೀರಕ್ಕೆ ಸೂಕ್ಷ್ಮ ಶರೀರದ, ಇದಕ್ಕೆ ಆಸ್ಟ್ರಲ್ ಟ್ರಾವೆಲ್ ಅಂತಾರೆ, ಅಂದರೆ ಸೂಕ್ಷ್ಮ ಶರೀರದ ಜರ್ನಿ. ಈಗ ಅವನು ಮಲ್ಕೊತಾನೆ, ತನ್ನ ಶರೀರವನ್ನು ಬಿಡೋದಕ್ಕೆ ಅವನಿಗೆ ನ್ಯಾಕ್ ಗೊತ್ತಿದೆ, ಇದೊಂದು ವಿದ್ಯೆ. ಅದನ್ನು ಬಿಟ್ಟು, ಸೂಕ್ಷ್ಮ ಶರೀರವನ್ನು ಬಿಟ್ಟು ಸತ್ತೋಗಿರೋ ಪ್ರಾಣಿ ಒಳಗಡೆ ಸೇರ್ಕೊತಾನೆ. ಈಗ ಪ್ರಾಣಿಗೆ ಪ್ರಾಣ ಬರುತ್ತೆ. ಈಗ ಅದು ಮೊದಲು ಹಂಗೆ ಎಲ್ಲ ನೋಡೋದು ಕೇಳೋದು ಮೂಸೋದು, ಈಗ ಅಲ್ಲಿ ಏನು ಡಿಫೆಕ್ಟ್ ಇತ್ತು? ಪ್ರಾಣದ ಡಿಫೆಕ್ಟ್ ಇತ್ತು. ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಚೆನ್ನಾಗಿದೆ, ಅದಕ್ಕೋಸ್ಕರ ಮತ್ತೆ ಸೇರಿದ ತಕ್ಷಣ ಅದಕ್ಕೆ ಪ್ರಾಣ ಬರುತ್ತೆ. ಹೇಗಿದೆ ನೋಡ್ರಿ. ಸೊ ಇದಕ್ಕೆ ಆಸ್ಟ್ರಲ್ ಟ್ರಾವಲ್ ಅಂತಾರೆ. ಇದನ್ನು ಹೇಳಬೇಕು ಅಂತಂದರೆ, ಹಿಂದೆ ಒಂದು ಸಾರಿ ಬೇರೆ ದೇಶದಲ್ಲಿ, ಒಂದು ಸಾರಿ ಎಲ್ಲೋ ಬೇರೆ ದೇಶದಲ್ಲಿ ವಾರ ಆಗ್ತಾ ಇದೆ. ವಾರ ಆಗಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಜನರಲ್ಲಾಗಿ ಈ ವಾರ್ ಸಂದರ್ಭಗಳಲ್ಲಿ ತುಂಬ ಸೀಕ್ರೆಟಾಗಿ ಮೀಟಿಂಗ್ ಮಾಡ್ತಾರೆ, ಯಾರಿಗೂ ಗೊತ್ತಿರಲ್ಲ. ನಾಳೆ ಏನು ಮಾಡ್ತೀವಿ, ಎಲ್ಲಿ ಫೈಟ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಅನ್ನೋದು ಸುಪೀರಿಯರ್ ಅಥಾರಿಟೀಸ್ ಒಬ್ಬರು ಇಬ್ಬರಿಗೂ ಬಿಟ್ಟರೆ ಡಿಸ್ಕಷನ್ ಮಾಡಿದವ್ರು, ಮತ್ತೆ ಯಾರಿಗೂ ಗೊತ್ತಿರಲ್ಲ. ಇಲ್ಲಿ ಈ ಕಡೆ ವಿರುದ್ಧದಲ್ಲಿ ಏನಾಗ್ತಾ ಇತ್ತು, ಪ್ರಾಬಬ್ಲಿ ನಮ್ಮ ಇಂಡಿಯಾದವರು ಯಾರು, ಅವ್ರಿಗೆ ಆಸ್ಟ್ರಲ್ ಟ್ರಾವೆಲ್ ಬರ್ತಾ ಇತ್ತು. ಆ ಆಸ್ಟ್ರಲ್ ಟ್ರಾವೆಲ್ಗೆ ಯಾವ ಗೋಡೆ ಆಗಲಿ ಬಂಡೆ ಆಗಲಿ ಮತ್ತು ಚಂದ್ರಲೋಕಕ್ಕೆ ಬೇಕಾದರೂ ಹೋಗ್ಬಿಡ್ಬೋದು, ಅಷ್ಟು ಶಕ್ತಿ ಇರುತ್ತೆ ಆಸ್ಟ್ರಲ್ ಟ್ರಾವೆಲ್ನಲ್ಲಿ. ಅವನೇನು ಮಾಡ್ತಾ ಇದ್ರು, ಅವರು ಆಸ್ಟ್ರಲ್ ಟ್ರಾವೆಲ್ನಲ್ಲಿ ಹೋಗ್ಬಿಟ್ಟಿದೆ, ಅವ್ರು ಮೀಟಿಂಗ್ ಮಾಡೋದನ್ನೆಲ್ಲ ಕೇಳ್ಕೊಂಬಿಟ್ಟು ಅವ್ರಿಗೆಲ್ಲ ಗೊತ್ತಾಗುತ್ತೆ, ಅದು ಕಾಣಿಸೋದಿಲ್ಲ. ಸೂಕ್ಷ್ಮ ಶರೀರ ನಮಗೆಲ್ಲ ಕಾಣಿಸುತ್ತೆ. ಇವಾಗ ನಮ್ಮ ಸುತ್ತಮುತ್ತಲು ಪಿಶಾಚಿಗಳು ದೇವ ಎಷ್ಟು ಬೇಕಾದರೂ ಇರ್ಬೋದು, ಅವೆಲ್ಲ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ, ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಬಟ್ ಅವು ಇರುತ್ತದು, ಬೇರೆಯವ್ರು ಕಾಣಿಸೋದಿಲ್ಲ. ಅದು ಆ ಸೂಕ್ಷ್ಮವಾದ ದೃಷ್ಟಿ ಇರೋವ್ರಿಗೆ ಗೊತ್ತಾಗುತ್ತೆ. ಅದೇನಾಯಿತು, ಕೊನೆಗೆ ಅಲ್ಲಿ ಹೋಗ್ಬಿಟ್ಟು ಅವನೆಲ್ಲ ಸೀಕ್ರೆಟ್ನ ಕೇಳ್ಕೊಂಬಂದು ಈ ದೇಶದವ್ರಿಗೆ ಕೊಟ್ಬಿಡ್ತಾ ಇದ್ದ. ಇವ್ರಿಗೆ ಮೊದಲೇ ಗೊತ್ತಾಗ್ಬಿಡ್ತಾ ಇತ್ತು ಯುದ್ಧ, ಇವ್ರು ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇವ್ರು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೊದಲೇ ಪ್ರಿಪೇರ್ ಆಗಿ ಅವ್ರು ಹೊಡೆದಾಕ್ಬಿಡ್ತಾ ಇದ್ರು. ತುಂಬ ಸರಿ ಫೇಲ್ಯೂರ್ ಆಗ್ತಾ ಇತ್ತು, ಯಾಕೆ ಹೀಗಾಗ್ತಾ ಇತ್ತು ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಇದನ್ನ ಆಸ್ಟ್ರಲ್ ಟ್ರಾವೆಲ್ ಅಂತಾರೆ. ನೀವು ಎಡ್ಗರ್ ಕೇಸಿ ಪುಸ್ತಕ ಓದ್ರಿ, ಎಡ್ಗರ್ ಕೇಸಿನಲ್ಲಿ ಈ ಆಸ್ಟ್ರಲ್ ಟ್ರಾವೆಲ್ ಅವನಿಗೆ ಬರ್ತಾ ಇತ್ತು. ಅವನಿಗೆ ನೋಡ್ರಿ, ಅವ್ರದ್ರಲ್ಲಿ ಪುನರ್ಜನ್ಮ ಇಲ್ಲ, ಅವನು ಜೀಸಸ್ ಭಕ್ತ, ಮತ್ತು ಮೂರೊತ್ತು ಬೈಬಲ್ ಓದ್ತಾ ಇದ್ದವನು. ಅವನಿಗೆ ಆ ಕಥೆ ಇದೆ, ಕಥೆ ಇವಾಗ ಬೇಡ, ನಾನೆಲ್ಲ ಹೇಳಿದ್ದೀನಿ ಹಿಂದೆ. ಆದ್ದರಿಂದ ಅವನಿಗೆ ಆಸ್ಟ್ರಲ್ ಟ್ರಾವೆಲ್ ಬರ್ತಾ ಇದ್ದಿದ್ದರಿಂದ ಅವನು ಯಾವುದೇ ಪೇಷಂಟ್ ಬರಲಿ, ಯಾವುದು ಬೇರೆ ದೇಶದಲ್ಲಿರಲಿ, ಅವನೇನು ಮಾಡ್ತಾ ಇದ್ದ, ಸೋಫಾ ಮೇಲೆ ಮಲಗ್ತಾ ಇದ್ದ, ಅವನು ಆಸ್ಟ್ರಲ್ ಬಾಡಿ ಹೋಗಿದ್ದೆ, ಅವನ ಶರೀರದ ಒಳಗಡೆ ಎಲ್ಲ ನೋಡಿಕೊಂಡು ಹಿಂದಿನ ಜನ್ಮ ಸಂಸ್ಕಾರ ಎಲ್ಲ ನೋಡ್ಕೊಂಬಂದು ಟ್ರೀಟ್ಮೆಂಟ್ ಕೊಟ್ಬಿಡ್ತಾ ಇದ್ದ. ಅವನು ಬೇರೆಯವ್ರಿಗೆ ವಾಸಿ ಆಗ್ತಾ ಇತ್ತು. ಇದೆಲ್ಲ ಇವಾಗ ಸದ್ಯಕ್ಕೆ ಬೇಡ, ನಮಗೆಲ್ಲ ಇದು ಬೇಕಾಗಿರೋದು. ಇವಾಗ ಇದ್ರ ವಿಚಾರ ಎಲ್ಲ ನಾವು ಬೇಕಾದಷ್ಟು ಡಿಸ್ಕಸ್ ಮಾಡಿದ್ದೀವಿ. ಭಗವದ್ಗೀತೆ 8ನೇ ಅಧ್ಯಾಯ ಮಾಡಿದಾಗ ಆ ಪುನರ್ಜನ್ಮ ರೀಇನ್ಕಾರ್ನೇಷನ್ನು ಮತ್ತು ಇಂಥ ಸಂದರ್ಭದಲ್ಲಿ ಬೇಕಾದಷ್ಟು ಮಾಡಿದೆ. ಒಟ್ಟಿನಲ್ಲಿ ಇದು ಎಲ್ಲ ಆಗ್ತಾ ಇರುತ್ತೆ. ನಾನು ಯಾಕೆ ಹೇಳಿದೆ ಅಂತಂದರೆ, ಅಲ್ಲಿಗೆ ಇವರು ಅಷ್ಟೇ, ಯಾರು ನಮ್ಮ ಯಾರು ಯಾರು ಸ್ವಾಮಿಗಳು, ವೈಟ್ ಫೀಲ್ಡ್ ಸ್ವಾಮಿಗಳಲ್ಲ, ಇನ್ನೊಬ್ರು ಇದ್ದಾರಲ್ಲ, ಅವ್ರ ಹೆಸರೇನು, ಶಿರ್ಡಿ ಸಾಯಿಬಾಬಾ. ಶಿರ್ಡಿ ಸಾಯಿಬಾಬಾ ಪಿಕ್ಚರ್ ನೋಡ್ರಿ, 3 ದಿವಸ ಅವ್ರ ಶರೀರದಲ್ಲಿ ಪ್ರಾಣ ಇರಲ್ಲ. ಅವ್ರು ಹೇಳಿರ್ತಾರೆ, ನಾನು 3 ದಿವಸ ಇರೋದಿಲ್ಲ, ಆದರೆ ನನ್ನ ಶರೀರವನ್ನು ಭದ್ರವಾಗಿ ನೋಡ್ಕೊಳ್ರಿ, ಮತ್ತೆ ನಾನು ಬರ್ತೀನಿ ಅಂತ. ಅವ್ರಿಗೆ ಆಗದೆ ಇರೋರು ಇರ್ತಾರೆ ಅಲ್ಲಿಗೆ, ಇವ್ರ ಶರೀರದಲ್ಲಿ ಪ್ರಾಣ ಇಲ್ಲದೆ ಇರೋದ್ರಿಂದ ಪೊಲೀಸ್ನವ್ರನ್ನ ಕರ್ಕೊಂಬಂದು, ನೋಡ್ರಿ ಡೆಡ್ ಬಾಡಿ ಇಟ್ಕೊಂಡಿದ್ದಾರೆ, ಈ ಸುಟ್ಟಾಕ್ಬಿಡ್ಬೇಕು ಅಂತ. ಅವ್ರಿಗೆ ಆಗೋದಿಲ್ಲ, ಸ್ವಾಮಿಗಳು ನೋಡಿದ್ರೆ ಆಗ್ತಾ ಇರಲಿಲ್ಲ. ಸ್ವಾಮಿಗಳು ಇವ್ರನ್ನ ಪ್ರೀತಿಸ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು, ಅವ್ರಿಗೇನು ದ್ವೇಷ ಇಲ್ಲ. ಇವ್ರಿಗೆ ಅವ್ರು ಕಂಡ್ರೆ ಆಗ್ತಾ ಇರಲಿಲ್ಲ, ಯಾಕೆಂದ್ರೆ ಊರಿನಲ್ಲೆಲ್ಲ ಅವ್ರ ಹಿಂದೆ ಹೋಗ್ತಾರೆ ಅಂತ. ಹಾಗಾಗ್ಬಿಟ್ಟು ಕೊನೆಗೆ ಸುಟ್ಟಾಕ್ಬಿಡ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ರು, ಹೋಗಿದ್ದು ಪ್ರತಿದಿನ. ಅವ್ರು ಮಾಡೋದಿಲ್ಲ ಅಂತ ಇವ್ರು ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಬಂದು ಏನೇನೋ ಮಾಡ್ತಾರೆ. ಕೊನೆಗೆ ಇನ್ನೇನು
ಪೊಲೀಸ್ನವ್ರು ಗಲಾಟೆ ಮಾಡ್ತಾ ಇದ್ದಾಗ ಮತ್ತೆ ಜೀವ ಬಂದು ಸೇರ್ಕೊಂಡ್ಬಿಡುತ್ತೆ. ಮೂರು ದಿವಸ ಪ್ರಾಣ ಇಲ್ಲ, ನೀವು ಯಾವ ಡಾಕ್ಟರ್ನ ಕರ್ಕೊಂಡ್ಬಂದ್ರೆ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೀಗೆ ಈ ಥರದ್ದೆಲ್ಲ ಆಗುತ್ತೆ. ಅಷ್ಟೆಲ್ಲ ಬೇಡ, ಎಷ್ಟೊಂದು ಜನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಸತ್ತೋಗ್ಬಿಟ್ಟಿರ್ತಾರೆ, ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಕರ್ಕೊಂಡೋದ್ಮೇಲೆ ಅವನು ಇನ್ನೇನು ಅವನು ಬೆಂಕಿ ಇಡಬೇಕು, ಎದ್ದು ಕೂತ್ಕೊಂಡ್ಬಿಟ್ಟಿರ್ತಾನೆ ಅವನು. ಹಿಂಗೆಲ್ಲ ಆಗಿದೆ ಅವನು ಎಂತ. ಕೊನೆಗೆ ಅವನು ಕೇಳಿದ್ರೆ ಅವನು ಹೇಳ್ತಾನೆ, ಅಯ್ಯೋ ನನ್ನ ಎಂದರು ಅಲ್ಲಿ ಕಪ್ಪುಗಿದ್ರು, ಅವ್ರ ಹತ್ರ ಎಲ್ಲ ಹೋಗಿದ್ದೆ, ಇವನು ಯಾಕ್ರೋ ಕರ್ಕೊಂಬಂದ್ರೆ, ಇವನಿಗೆ ಇನ್ನೂ ಟೈಮ್ ಇದೆ, ಹೋಗಿ ಬಿಡ್ರು ಅಂತ ಹೇಳಿದ್ದಾರೆ, ನಾನು ಕಳಿಸಿದ್ರು ಅಂತ ಹೇಳೋರು ಇವೆಲ್ಲ ಇದ್ದಾರೆ. ಇವೆಲ್ಲ ನಡೆಯುತ್ತೆ. ನಮ್ಮ ಪುತ್ತೂರು ಅಜ್ಜ ಸತ್ತೋಗ್ಬಿಟ್ಟು ಎಷ್ಟೋ ಗಂಟೆ ಆದ್ಮೇಲೆ ಬಂದವರು ಅವರು. ಇವೆಲ್ಲ ಏನ್ ತೋರಿಸುತ್ತೆ ಅಂತಂದ್ರೆ ಹಾಗೆ. ಮತ್ತೆ ಅವರು ಪುತ್ತೂರು ಅಜ್ಜನಿಗೆ ಹಿಂದಿ ಬರಲ್ಲ, ಉರ್ದು ಬರಲ್ಲ, ಅವರು ಸತ್ತೋಗ್ಬಿಟ್ಟಿದ್ದಾರೆ, ಇದ್ದಂಗೆ ಇವರೆಲ್ಲ ಸುಡಬೇಕು ಅಂತ ಹೇಳಿ ಎಲ್ಲ ಬಂದು ನೋಡ್ಕೊಂಡೋಗಿದ್ದಾರೆ, ಎಲ್ಲ ಮಾಡಿಬಿಟ್ಟಿದ್ದಾರೆ. ಇದು ನಡೆದದ್ದು ಪುತ್ತೂರು ಅಜ್ಜ, ನಾವೆಲ್ಲ ನೋಡಿದ್ವಿ. ಹಿ ಇಸ್ ರಿಯಲೈಸ್ಡ್ ಸೋಲ್. ಅವ್ರನ್ನ ನಾನು ಕರ್ನಾಟಕದ ರಮಣ ಮಹರ್ಷಿಗಳು ಅಂತ ಕರಿತಾ ಇದ್ದೆ. ಅವ್ರ ಜೀವನ ಚರಿತ್ರೆ ತುಂಬ ಚೆನ್ನಾಗಿದೆ. ಅವ್ರು ಸಮಾಧಿ ಎಲ್ಲ ಮಾಡಿದ್ದಾರೆ ಪುತ್ತೂರಿನಲ್ಲಿ. ಆಮೇಲೆ ಏನಾಯ್ತು, ಇವ್ರು ತಗೊಂಡೋಗಿ ಇನ್ನೇನು ಅಂತ ಹೇಳಿದಾಗ ಮನೆಯಲ್ಲಿ ಇದ್ರೆ ಎದ್ದು ಕೂತ್ಕೊಂಡ್ಬಿಟ್ಟು ಖುರಾನ್ ಎಲ್ಲ ಹೇಳ್ತಾ ಇದ್ದಾರೆ. ಅವ್ರ ಅಂಗಡಿ ಎದುರು, ಅವ್ರ ಮನೆ ಎದುರುಗಡೆ ಇರುವ ಒಬ್ಬ ಮುಸ್ಲಿಮು, ಇವ್ರು ಯಾವತ್ತು ಕುರಾನ್ ಅಂದ್ರೆ ಗೊತ್ತಿಲ್ಲ, ಹಿಂದಿ ಬರಲ್ಲ. ಈ ಕುರಾನ್ ಏನು ಹಿಂದಿ ಬಂದ್ರೆ ಏನು ಬರೋದಿಲ್ಲ, ಅದು ಮುಸ್ಲಿಂ ಲ್ಯಾಂಗ್ವೇಜ್ ಬಂದ್ರೆ ಬರೋದಿಲ್ಲ, ಅದು ಪಾರ್ಸಿಯನ್ನಲ್ಲಿ ಇರೋದು. ಅವನ್ನೆಲ್ಲ ಇವ್ರು ಹಿಂಗೆ ಹೇಳ್ತಾರೆ ಅಂತ. ಹಿಂದಿನ ಜನದಲ್ಲಿ ಏನೇನು ಆಗಿರುತ್ತೋ ಹೇಳ್ಬಾರದು. ಇರಲಿ, ನಮ್ದು ಇದೆಲ್ಲ ಯಾಕೆ ಹೇಳಕ್ ಬಂದೆ ಅಂತಂದ್ರೆ, ಇಲ್ಲಿ ನಮ್ಮ ಪ್ರಾಣಗಳು ಕೂಡ ಆಬ್ಜೆಕ್ಟ್ ವಿಷಯ. ನಾವು ಅನಾತ್ಮ ಆತ್ಮ ಮೂರು ಡೆಫಿನೇಷನ್ ಚೆನ್ನಾಗಿ ಇಟ್ಕೋಬೇಕು. ಯಾರಾದರೂ ಒಬ್ರು ಹೇಳಿ, ಯಾರು ಹೇಳ್ತೀರಾ? ಕಲ್ಪನಾ, ನೀವು ಯಾರಾದರೂ ಹೇಳ್ತೀರಾ ಆತ್ಮ ಅನ್ನೋದಕ್ಕೆ ಡೆಫಿನೇಷನ್ ಏನು? ನೀವು ಭದ್ರವಾಗಿ ಹಿಡ್ಕೊಂಡ್ಬಿಡ್ಬೇಕು. ಯಾವುದು ಯಾರಾದರೂ ಹೇಳಿ, ಮೂರು ಡೆಫಿನೇಷನ್ ಇದೆ ಆತ್ಮ ಅನ್ನೋದಕ್ಕೆ. ಕಲ್ಪನಾ ಯಾರಾದರೂ ಹೇಳ್ತೀರಾ? ಕಲ್ಪನಾ ಅಥವಾ ಇವರು ಗೋಕುಲ ಅವರು? ಅನಾತ್ಮ ಬದಲಾಗುತ್ತೆ ಸರ್, ಅದು ತೋರಿ ಹಾರುತ್ತೆ. ಅದಕ್ಕೆ ಸಾವು ಇದೆ. ಹೇಳಿ ಮಾ ಗೋಕುಲ, ಮೂರು ಆತ್ಮನ್ಗೆ ಹೇಳಿ ಫಸ್ಟ್. ನೀವು ಆತ್ಮನ ಚೈತನ್ಯ ಸ್ವರೂಪ ಏನಮ್ಮ? ಆತ್ಮ ಅನ್ನೋದು ಎಲ್ಲೆಲ್ಲೂ ಇರೋ ಚೈತನ್ಯ ಸ್ವರೂಪ. ಅದೆಲ್ಲ ಬೇಕಾಗಿರೋದು ನಮ್ಗೆ. ಮೂರು ಡೆಫಿನೇಷನ್ ಇಟ್ಕೊಂಡ್ರೆ ನಾವು ಇದು ಆತ್ಮನ ಅನಾತ್ಮನ ಮೆಷರ್ ಮಾಡಕಡೆ ಹಾಕ್ಬಿಡ್ಬೋದು. ಆ ಮೂರರಲ್ಲಿ ಆತ್ಮನ್ ಫಸ್ಟ್ ಹೇಳಿ. ಆತ್ಮ ಬದಲಾಗಲ್ಲ. ಆಮೇಲೆ ಅದು ಸತ್ಯವಾಗಿರುತ್ತೆ. ಸತ್ಯವಾಗಿರುತ್ತೆ ಅನ್ನೋದನ್ನೇ ಬದಲಾಗಲ್ಲ ಅಂತ ಆಯ್ತು ಆಯ್ತು. ಸತ್ಯವಾಗಿರುತ್ತೆ ಅಂದ್ರೆ ಇಲ್ದಂಗ ಆಗಲ್ಲ, ಓಕೆ, ಬದಲಾವಣೆ ಆಗಲ್ಲ. ಎರಡಾಯ್ತು, ಮೂರನೇದು? ಅದಕ್ಕೆ ಹೇಳಿಮ್ಮ, ಯಾರಾದ್ರೂ ಹೇಳಿ. ನಿಮಗ್ ಗೊತ್ತಿದೆ, ಹೇಳಿ. ಅದು ಯಾವಾಗ್ಲೂ ಏನ ಸಬ್ಜೆಕ್ಟ್ ಆಗಿರುತ್ತೆ. ಆತ್ಮ ವಿಷಯಿ ಸಬ್ಜೆಕ್ಟ್. ಮೂರು ಪಾಯಿಂಟ್ ನಲ್ಲಿ ಗಟ್ಟಿ ಮಾಡ್ಬಿಡ್ಬೇಕು. ಕನಸಿನಲ್ಲಿ ಹೇಳಿದ್ರು ಟಕ್ ಅಂತ ಹೇಳ್ಬೇಕು ನೀವು. ಆದ್ರಿಂದ ಈ ಮೂರು ಪಾಯಿಂಟು ಆತ್ಮ ಅಂದಿದ ತಕ್ಷಣ ಅದು ಬದಲಾವಣೆ ಆಗ್ಬಾರ್ದು, ಇಲ್ದಂಗ ಆಗ್ಬಾರ್ದು, ಮತ್ತೆ ಯಾವಾಗ್ಲೂ ಸಬ್ಜೆಕ್ಟ್ ಆಗಿರ್ಬೇಕು. ವಿಷಯಿ ಶ್ರೇಯ ಚೆನ್ನಾಗಿ ಹೇಳಿದ್ರು ಇದನ್ನ. ಆದ್ರಿಂದ ಇವು ಮೂರು ಅನಾತ್ಮಕ್ಕೆ ರಿವರ್ಸ್. ಅದು ಯಾವಾಗ್ಲೂ ಆಬ್ಜೆಕ್ಟ್ ಆಗಿರುತ್ತೆ. ಈಗ ನನ್ನ ಶರೀರ ಆಬ್ಜೆಕ್ಟು, ಹೆಂಡತಿ ಗಂಡ ಆಬ್ಜೆಕ್ಟು, ಮನೆ ಆಬ್ಜೆಕ್ಟು, ನನಗಿಂತ ಬೇರೆ, ಹಾಗೆ ಕರ್ಮೇಂದ್ರಿಯಗಳು ಪ್ರಾಣಗಳು ಪ್ರತಿಯೊಂದು ಆಬ್ಜೆಕ್ಟ್. ಈ ಒಂದು ಸ್ಕೇಲ್ ಇಟ್ಕೊಂಡ್ರೆ ಎಚ್ಚರದಲ್ಲೇ ಕಂಡುಹಿಡಿಬಹುದು. ನಾವು ಗಾಢ ನಿದ್ರೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಇರಲಿ, ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಅಲ್ಲಿಗೆ ನಮಗೆ ಉತ್ತರ ಸಿಕ್ತು. ಅವನೇನು ಹೇಳ್ತಾನೆ, ಅಲ್ಲ ಸ್ವಾಮಿ, ನಿಮ್ಮ ಶರೀರಕ್ಕೂ ಕೂಡ ಅಚೇತನವೇ, ಕಲ್ಲು ಅಚೇತನವೇ, ಆದ್ದರಿಂದ ಕಲ್ಲು ಅಲ್ಲಾಡೋದಿಲ್ಲ, ಏನು ಮಾಡೋದಿಲ್ಲ. ನಿಮ್ಮ ಶರೀರ ಕೈ ಎತ್ತದು ಮಾಡುತ್ತಲ್ಲ, ಅವೆರಡಕ್ಕೂ ವ್ಯತ್ಯಾಸ ಏನು ಅಂತ ಅವನು ಹೇಳಿದ್ದ. ಅಲ್ಲಿಗೆ ಪ್ರಾಣಗಳು ಅನ್ನೋದು ಇದೆ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂತ ನಾವು ತೋರಿಸಿದ್ದಾಯಿತು. ಅದರಲ್ಲೂ ಚೇತನ ಇದೆ, ಇದರಲ್ಲೂ ಚೇತನ ಇದೆ, ಅದೆಲ್ಲ ಮುಖ್ಯ. ಪ್ರಾಣಗಳು, ಪ್ರಾಣಗಳು ಅಂತಂದರೆ ಜೀವ. ಯಾರೋ ಹೇಳಿದ್ರು ಇದನ್ನು, ಯಾರು? ಕೃಷ್ಣವೇಣಿ ಅವರು ಹೇಳಿದರು, ಜೀವ ಇರುತ್ತೆ ಅಂತ. ಅಲ್ಲಿ ಜೀವ ಅಂತಂದ್ರು ಅರ್ಥ ಆಗೋದು ಕಷ್ಟ ಆಗುತ್ತೆ. ಪ್ರಾಣಗಳು ಅಂತ ಇಟ್ಕೋಣ. ಯಾಕೆ ಪ್ರಾಣಗಳು ಅಂತ ಇಟ್ಕೊಂಡಾಗ ಜೀವ ಅಂದಿದ ತಕ್ಷಣ ಅಲ್ಲಿ ನಾನು ಅನ್ನೋದು ಬರುತ್ತೆ, ನಾನು ಬಂದಾಗ ಡಿಸೈಡ್ ಮಾಡೋಣ. ಆದ್ದರಿಂದ ಅಫ್ಕೋರ್ಸ್ ಜೀವ ಅಂತನ್ನೋದಕ್ಕೆ ಡೆಫಿನೇಷನ್ ಇರೋದೇ ಹಾಗೆ.
ಪ್ರಾಣಗಳನ್ನ ಧರಿಸಿದವನು ಜೀವ. ಅದಕ್ಕೆ ಇವನಿಗೆ ಜೀವ ಪ್ರಾಣಿ ಅಂತ ಕರೀತಾರೆ. ಪ್ರಾಣಗಳನ್ನ ಧರಿಸಿರೋದ್ರಿಂದ ಇವನೇನಂತ ಕರೀತಾರೆ, ಪ್ರಾಣಿ. ಪ್ರಾಣಿಗಳನ್ನು ಕೂಡ ಪ್ರಾಣಿ ಅಂತಾರೆ, ಇವನು ಪ್ರಾಣಿ ಅಂತಾರೆ. ಯಾಕೆ? ಪ್ರಾಣಗಳು ಇರೋದ್ರಿಂದ ಅಂತ. ಏನಾದರೂ ಸರಿ, ಇಷ್ಟಂತೂ ಗೊತ್ತಾಯ್ತು ನಮ್ಗೆ. ಈಗ ನಮ್ಗೆ ಉತ್ತರ ಸಿಕ್ತು. ಅದಕ್ಕೆ ಸ್ವಾಮಿಗಳು ಬೇರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ರೈಲ್ ಗಾಡಿ ಇಂಜಿನ್ ಓಡ್ತಾ ಇರುತ್ತೆ, ಸೂಜಿಗಲ್ಲು ಕಬ್ಬಿಣವನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಈಗ ರೈಲ್ ಗಾಡಿ ಓಡ್ತಾ ಇರುತ್ತೆ, ಮ್ಯಾಗ್ನೆಟ್ ಅಂತ ಹೇಳ್ತೀವಲ್ಲ, ಅದು ಕಬ್ಬಿಣವನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಈಗ ಅದಕ್ಕೂ ಶಕ್ತಿ ಇದೆಯಾ? ಅದರ ಈಗ ಭೂಮಿಗೆ ಗುರುತ್ವಾಕರ್ಷಣ ಇದೆ, ಏನೇನು ಬಿಸಾಕರೆ ಕೆಳಕ್ಕೆ ಎಳೆಯುತ್ತೆ, ಹಾಗಿದೆ ಅಷ್ಟೇ ಹೊರತು ಮತ್ತಿನ್ನೇನೇ ಇಲ್ಲ. ಆದರೆ ಈ ಗುರುತುಗಳಿಂದ ಅವುಗಳನ್ನು ಚೇತನವೆಂದು ಯಾರಾದರೂ ಕರಿತೀವ? ನಾವು ಕರೆಯೋದಿಲ್ಲ. ರೈಲ್ನ ಚೇತನ ಅಂತ ಕರೀರಿ ನೋಡೋಣ, ಕರೆಯಲ್ಲ. ಹಾಗೆ ಈಗ ಮ್ಯಾಗ್ನೆಟ್ನ ಚೇತನ ಅಂತ ಕರೀರಿ, ಕರೆಯೋದಿಲ್ಲ. ಭೂಮಿನ ನೀವು ಚೇತನ ಅಂತ ಕರೀರಿ, ಕರೆಯೋದಿಲ್ಲ. ಯಾಕೆ? ಇವು ಜಡವೇ, ಅಚೇತನವೇ. ಆದ್ದರಿಂದ ಅಂದರೆ ಇವುಗಳಲ್ಲಿ ಏನಿದೆ ಅಂತಂದರೆ ಪ್ರಾಣ ಅನ್ನೋದಿದೆ, ಅದಕ್ಕೋಸ್ಕರ ಇರಿಕೆ ಅಂತ ಹೇಳ್ತೀನಿ. ಹೀಗೆ ದೇಹೇಂದ್ರಿಗಳಲ್ಲಿ ಎಷ್ಟೇ ಚಲನೆ ಇರಲಿ, ಎಷ್ಟೇ ಶಕ್ತಿ ಇರಲಿ, ಇವುಗಳು ತಮ್ಮ ಚಲನೆಯನ್ನು ಶಕ್ತಿಯನ್ನು ತಮಗಾಗಿ ಉಪಯೋಗಿಸಿಕೊಳ್ಳಬಲ್ಲ ಚೈತನ್ಯವಲ್ಲ. ಇದು ಚೈತನ್ಯವಲ್ಲ. ಯಾಕೆ? ಈ ಪ್ರಾಣಕ್ಕೂ ಹಿಂತಡಿಕೆ ಚೈತನ್ಯ ಇದ್ದಾನೆ. ಬಟ್ ಕಣ್ಣಲ್ಲೂ ಇದ್ದಾನೆ, ಗಿಡದಲ್ಲೂ ಇದ್ದಾನೆ. ಪ್ರಾಬ್ಲಮ್ ಏನು ಅಂದರೆ ಇನ್ಸ್ಟ್ರೂಮೆಂಟ್ ಡಿಫೆಕ್ಟ್. ಹಾಗೆ ಅಷ್ಟೇ ಬರ್ತದೆ. ಇವನ್ನ ಉಪಯೋಗಿಸಿ ದೇಹೇಂದ್ರಿಗಳು ನಮ್ಮವು, ನಾವು ಅವನ್ನು ಉಪಯೋಗಿಸಿಕೊಳ್ಳುತ್ತೇವೆ. ಆದ್ದರಿಂದ ನಾವು ಚೇತನರು, ಅವು ಜಡವಸ್ತುಗಳೇ. ಇಂದ್ರಿಯಗಳಲ್ಲಿ ಅರಿವು ಇದೆ ಎಂದು ಭಾವಿಸುವುದಂತೂ ಬರಿಯ ತಪ್ಪು. ಏಕೆಂದರೆ ಇಂದ್ರಿಯಗಳನ್ನು ನಾವು ಅರಿಯುತ್ತೇವೆ, ಅವು ವಿಷಯಗಳಾಗಿರುತ್ತೇವೆ ಅಂತ. ಈಗ ಇಲ್ಲಿ ದುರ್ಬಿನ್ ಅಂತ ಕೊಡ್ತಾರೆ, ಅಂದರೆ ದೂರದಲ್ಲಿರೋದು ನೋಡೋದಕ್ಕೆ ಉಪಯೋಗಿಸುವಂಥದ್ದು ಟೆಲಿಸ್ಕೋಪು. ಹತ್ತಿರದಲ್ಲಿ ಇವಾಗ ಕರೋನಾ ಬ್ಯಾಕ್ಟೀರಿಯಾಸು, ವೈರಸ್ಸು ಸೂಕ್ಷ್ಮವಾಗಿರೋದನ್ನು ನೋಡೋದಕ್ಕೆ ಮೈಕ್ರೋಸ್ಕೋಪ್ ಅಂತ ಉಪಯೋಗಿಸ್ತೇವೆ. ಇದನ್ನು ಅವರು ಎಕ್ಸಾಂಪಲ್ ಕೊಡ್ತಾರೆ. ಇದನ್ನು ಯಾಕೆ ಕೊಡ್ತಾರೆ? ದುರ್ಬಿನ್ ಮೂಲಕವಾಗಿ ಹೊರಗಿನ ವಿಷಯಗಳನ್ನು ನಾವು ಅರಿಯುತ್ತೇವೆ. ಆದ್ದರಿಂದ ಇಂದ್ರಿಯಗಳು ಜಡ ಪದಾರ್ಥಗಳು, ನಮಗೆ ಕರ್ಣಗಳು, ಅವುಗಳ ಮೂಲಕವಾಗಿ ಅರಿಯುತ್ತಿರುತ್ತೇವೆ ಅಂತ ಹೇಳ್ತಾರೆ. ಇದು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ? ಯಾರಾದರೂ ಹೇಳಕ್ ಬರುತ್ತಾ ಇದು? ಅಥವಾ ನನ್ನ ಪ್ರಶ್ನೆಯನ್ನು ಬೇರೆ ರೀತಿ ಕೇಳಬೇಕಾಗಿತ್ತ? ಯಾರಾದರೂ ಹೇಳಿ. ಇವರು ಯಾರು? ಪ್ರತಿಭಾ ಹೇಳಂಗಿದ್ರೆ ಹೇಳಿ. ಇದು ಯಾತಕ್ಕೆ ಹೇಳ್ತಾರೆ ಇದನ್ನ? ದುರ್ಬಿನ್ ಸೂಕ್ಷ್ಮ ವಸ್ತುಗಳನ್ನ ನೋಡೋದಕ್ಕೆ ದುರ್ಬಿನ್ ಯೂಸ್ ಮಾಡ್ತಾರೆ. ಕರೆಕ್ಟ್. ಯಾತಿ ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ, ನಮ್ಮ ಇಂದ್ರಿಯಗಳಿಗೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ಕೊಡ್ತಾ ಇದ್ದಾರೆ. ಈಗ ಸೈಂಟಿಸ್ಟ್ಗಳು ಏನ್ ಮಾಡ್ತಾರೆ? ಇವುಗಳನ್ನ ಉಪಯೋಗಿಸ್ಕೊತಾರೆ. ಆದ್ರಿಂದ ಈಗ ನಮ್ಮ ಇನ್ಸ್ಟ್ರೂಮೆಂಟ್ಸ್ಗೂ ಈ ದುರ್ಬಿನ್ಗಳಿಗೂ ವ್ಯತ್ಯಾಸ ಏನು ಅಂತ ಪ್ರಶ್ನೆ ಇವಾಗ ಕೇಳ್ತಾ ಇದ್ದೀನಿ ನೋಡ್ರಿ. ಯಾರಾದರೂ ಹೇಳಿ. ಹೇಳಿಮ್ಮ, ನೀವೇ ಹೇಳ್ಬಿಡಿ. ನಮ್ಮ ಕಣ್ಣು ಕಿವಿ ಅವೆಲ್ಲಾನು ಒಂದು ಏನೇನ್ ದೂರದಿಂದ ಇದೆ, ಏನಿದೆ ಅದಕ್ಕೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಆ ಕೊಳಕ್ ಕಳಿಸುತ್ತೆ. ಸರಿ, ಈ ದುರ್ಬಿನ್ಗಳು ಇದಕ್ಕೆ ಏನು ಇವೇನು? ಅದು ದೂರದಲ್ಲಿರೋದು ಕಾಣುತ್ತಲ್ವಾ, ಕಾಣಿಸ್ಕೊಳುತ್ತೆ ನಮ್ಮ ಅಂತಃಕರಣಗಳು, ಅವು ಕಾಣಿಸೋ ಹಂಗೆ ನಮ್ಮ ಆತ್ಮ ಕೆಲಸ. ಅದಿಗೆ ಬರೀ ಇನ್ಸ್ಟ್ರೂಮೆಂಟ್ಸ್ ಆಯ್ತು ಅಷ್ಟೇ. ಹೇಗೆ ಸೈಂಟಿಸ್ಟ್ಗಳು ಈ ಮೈಕ್ರೋಸ್ಕೋಪು ಟೆಲಿಸ್ಕೋಪ್ಗಳನ್ನ ಉಪಯೋಗಿಸ್ತಾರೋ, ಏನದು ಇನ್ಸ್ಟ್ರೂಮೆಂಟ್ಸ್. ನಮ್ಗಿನ್ನೂ ದೂರದಲ್ಲಿರೋದು ನೋಡಬೇಕು ಅಂದರೆ ಟೆಲಿಸ್ಕೋಪು, ಹತ್ತಿರದಲ್ಲಿರೋದು ಸೂಕ್ಷ್ಮವಾಗಿರೋ ವಸ್ತುಗಳು ನೋಡಬೇಕಂದ್ರೆ ಹೇಗೆ ಮೈಕ್ರೋಸ್ಕೋಪ್ ಉಪಯೋಗಿಸ್ತಾರೋ, ಹಾಗೆ ನಮ್ಮ ಇಂದ್ರಿಯಗಳು ಒಂದು ಇನ್ಸ್ಟ್ರೂಮೆಂಟ್ ಇದ್ದಂಗೆ ಅಷ್ಟೇ, ಇನ್ನೇನಿಲ್ಲ. ಇನ್ಸ್ಟ್ರೂಮೆಂಟ್ಸ್ ಇದ್ದಂಗೆ ಹೇಗೆ ನಮಗೆ ಮೈಕ್ರೋಸ್ಕೋಪ್ ಕೊಟ್ಟರೆ ಸೂಕ್ಷ್ಮವಾಗಿರೋದು ನೋಡ್ತೀವೋ, ಹಾಗೆ ದೂರದಲ್ಲಿರೋದು ನೋಡೋಕ್ಕೆ ಟೆಲಿಸ್ಕೋಪ್ ನೋಡ್ತೀವೋ, ಹಾಗೆ ಕಲ್ಲಿನಲ್ಲಿ ನಮಗಿರೋ ಕಣ್ಣು ಇಲ್ಲ, ನಮಗಿರೋ ಕಿವಿ ಇಲ್ಲ, ಅಂದರೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇಲ್ಲ, ಪ್ರಾಣಗಳೂ ಇಲ್ಲ ಅದರಲ್ಲಿ. ಇವು ಡಿಫೆಕ್ಟ್ ಅಷ್ಟೇ, ಇನ್ನೇನಿಲ್ಲ. ಈಗ ನಮ್ಗೆ ಇಂದ್ರಿಯ ಇದೆ,
ಏನೇ ಬ್ಯಾಕ್ಟೀರಿಯಾಸ್ ನೋಡ್ಬಿಡ್ರಿ ಬರೀ ಕಣ್ಣಿಂದ ನೋಡಕ್ ಬರೋದ. ಅಲ್ಲಿಗೆ ಇದಕ್ಕೆ ಹೆಲ್ಪ್ ಮಾಡೋದಕ್ಕೆ ಮೈಕ್ರೋಸ್ಕೋಪ್ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಕಲ್ನಲ್ಲಿ ಕಣ್ಣು ಇಲ್ಲ, ಕಣ್ಣು ಇದ್ರೆ ತಾನೆ ಮೈಕ್ರೋಸ್ಕೋಪ್ ಯೂಸ್ ಮಾಡಕ್ ಬರೋದು ಹಾಗೆ ಸಾಕಷ್ಟು. ಹೀಗೆ ದೇಹವಾಗಲಿ ಇಂದ್ರಿಯಗಳಾಗಲಿ ನಮ್ಮೊಳಗಿನ ನಾನು ಎಂಬ ಪದಾರ್ಥವೆಂದು ಸಿದ್ಧವಾಯಿತು. ಮುಖ್ಯವಾಗಿ ಅರಿಯಲ್ಪಡುವ ದೇಹೇಂದ್ರಿಯಗಳು ಅರಿಯುವ ನಾನಲ್ಲಿಂಬ ಯುಕ್ತಿಯು ಬಲವಾಯಿತು. ಆದರೆ ದೇಹೇಂದ್ರಿಯಗಳನ್ನು ಅರಿಯುವುದಕ್ಕೆ ನಮ್ಮಲ್ಲಿ ಮನಸ್ಸೆಂಬ ಒಂದು ಸಾಧನವಿದೆ. ಅದೇ ಎಲ್ಲವನ್ನು ಅರಿಯುತ್ತಿರುವುದರಿಂದ ಅದೇ ನಾನು ಎಂಬ ವಸ್ತುವೆಂದು ಯಾತಕ್ಕೆ ಹೇಳಬಾರದು ಅನ್ನೋ ಒಂದು ಶಂಕೆ. ಇಲ್ಲಿ ಅವನೇನು ಪ್ರಶ್ನೆ ಎತ್ತುತ್ತಾ ಇದ್ದಾನೆ ಇಲ್ಲಿ ಅಂದರೆ, ಈಗ ನನಗೆ ಕರ್ಮೇಂದ್ರಿಯಗಳು ನನಗಿಂತ ಹೊರಗಡೆದು, ಜ್ಞಾನೇಂದ್ರಿಯಗಳು ನನಗಿಂತ ಹೊರಗಡೆದು, ಅಂದರೆ ಇವು ಇವುಗಳು ಇದೆ ಇಲ್ಲ ಅಂತ ನಾವು ಮನಸ್ಸಿನಿಂದ ಅರಿತೀವಿ ಅಲ್ವಾ. ಮನಸ್ಸೇ ಅರಿಯೋದು ನಮಗೆ ಗೊತ್ತಿದೆ. ಆದ್ದರಿಂದ ಈ ಮನಸ್ಸನ್ನೇ ನಾನು ಅಂತ ಕರೆದು ಬಿಡೋಣ ಅಂತ ಒಂದು ಪ್ರಶ್ನೆ ಬಂದಿದೆ. ಕರೆದು ಬಿಡ್ಬೋದ ನಾವು ಮನಸ್ಸನ್ನೇ ನಾನು ಅಂತ ಕರೆದು ಬಿಡ್ಬೋದ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದರೂ ಹೇಳಿ. ಆಗಲ್ಲ, ಮನಸ್ಸನ್ನು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲ, ನಮಗೆ ಬುದ್ಧಿವರೆಗೂ ಹಿಂದಕ್ಕೆ ಹೋಗ್ಬೇಡಿ. ನನಗೆ ಬೇಕಾಗಿರೋದಿಲ್ಲಿ ಈಗ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಇಟ್ಕೊಳ್ರಿ. ನೀವು ಡಾಕ್ಟರ್ ಹತ್ರ ಹೋಗ್ತೀರ, ನನಗೆ ಕಣ್ಣು ಕಾಣ್ತಾ ಇಲ್ಲ ಅಥವಾ ನನಗೆ ಓದಕ್ಕೆ ಬರ್ತಾ ಇಲ್ಲ. 40 ವರ್ಷ ಆದಮೇಲೆ 40 ಬರುತ್ತೆ, 60 ವರ್ಷ ಆದಮೇಲೆ ನಮಗೆ ಪೊರೆ ಬಂದಿರುತ್ತೆ. ಅವಾಗ ಡಾಕ್ಟರ್ ಹತ್ರ ಹೋಗಿದ್ದೆ, ನನ್ನ ಕಣ್ಣು ಇವಾಗ ಕಾಣಿಸ್ತಾ ಇಲ್ಲ, ಪೊರೆ ಬಂದಿದೆ ಏನೋ ಒಂದು ಹೇಳ್ತಾರೆ ಅಂತ ಇಟ್ಕೊಳ್ರಿ. ನಿಮ್ ಕಣ್ಣು ಕಾಣೋದಿಲ್ಲ ಅಂದ್ರೆ ಯಾವುದರಿಂದ ಗೊತ್ತಾಯ್ತು? ಹಿಂದೆ ಇರೋ ಚೈತನ್ಯದಿಂದ. ಮನಸ್ಸಿನಿಂದ ಗೊತ್ತಾಯ್ತು, ಹಿಂದೆ ಇರೋ ಮನಸ್ಸಿನಿಂದ ಗೊತ್ತಾಯ್ತಾನೆ ಅಲ್ವಾ. ಈಗ ನೀವು ಹೋಗಿದ್ದೆ, ಈಗ ನಿಮ್ಗೆ ಹೊಟ್ಟೆ ನೋವಿದೆ ಅಂತ ಇಟ್ಕೊಳ್ರಿ. ಡಾಕ್ಟರ್ ಹತ್ರ ಹೋಗಿದ್ದೆ ನಾನು ಹೊಟ್ಟೆ ನೋವು ಅಂತ ಕೇಳ್ತೀರ ಅಂತ ಇಟ್ಕೊಳ್ರಿ. ಅವಾಗ ಡಾಕ್ಟರ್ ಹೇಳ್ತಾರೆ ಕಣ್ಣಿಂದ ನೋಡಿದ್ರೆ ಅದು ಹೊಟ್ಟೆ ನೋವು, ಕಣ್ಣು ಕಾಣಿಸ ಇದು ಕಣ್ಣು ಕಾಣಿಸುತ್ತಾ ಕಿವಿ ಕಾಣಿಸುತ್ತಾ ಕೈಗೆ ಏನಾದರೂ ಸಿಗುತ್ತಾ ಅದು ಸಿಗೋದಿಲ್ಲ. ಮತ್ತೆ ಯಾತ್ರಿಂದ ಗೊತ್ತಾಯ್ತು ನಿಮ್ಗದು? ಹೊಟ್ಟೆ ನೋವಿದೆ, ತಲೆನೋವಿದೆ, ನನ್ನ ಕಣ್ಣಲ್ಲಿ ಧೂಳು ಬಿದ್ದಿದೆ. ಇವಾಗ ಧೂಳು ಬಿದ್ದರೆ ಹೋಗ್ತೀರಿ ಯಾರ ಹತ್ರ ತೆಗೆಸ್ಕೊಳ್ಳೋದಕ್ಕೆ, ಅಥವಾ ಮನೇಲಿ ಯಾರಾದರೂ ಗಂಡ ಹೆಂಡತಿ ಯಾರಾದರೂ ಇದ್ದರೆ ಏ ಕಣ್ಣಲ್ಲಿ ಧೂಳು ಬಿದ್ದಿದೆ ಊದು ಅಂತ ಹಿಂಗೆ ಇಟ್ಕೊಂಡು ಎಲ್ಲ ಮಾಡ್ತೀವಿ. ಯಾರಿಗೆ ಗೊತ್ತಾಯ್ತು ಇದು ಕಣ್ಣಿಗೆ ಧೂಳು ಬಿದ್ದಿದೆ, ನನ್ನ ಕಣ್ಣಿಗೆ ಕನ್ನಡಕ ಓದಕ್ಕಾಗೋದಿಲ್ಲ, ಬರೆ ಬಂದಿದೆ, ಯಾರಿಗೆ ಗೊತ್ತಾಗ್ತಾ ಇದೆ? ಮನಸ್ಸು, ಮನಸ್ಸಿಗೆ. ಕರೆಕ್ಟ್. ಅದಕ್ಕೋಸ್ಕರ ಈ ಮನಸ್ಸನ್ನೇ ನಾನು ತಂದ್ಬಿಡೋಣ ಅಂತ ಒಂದು ಪ್ರಶ್ನೆ ಅನ್ಬೋದಾ? ಮನಸ್ಸನ್ನೇ ನಾನು ತಂದ್ಬೇಡ. ಆಗಲ್ಲ, ಆಗಲ್ಲ. ಯಾಕೆ? ಮನಸ್ಸು ಬುದ್ಧಿ ಮಾತು ಕೇಳುತ್ತೆ. ಅಲ್ಲ, ಬುದ್ಧಿವರೆಗೂ ಹೋಗ್ಬಿಟ್ರೆ ಈಗ ನನಗೆ ಮನಸ್ಸನ್ನ ನಾನು ಅಂತ ಅನ್ಬಹುದಾ? ಅನ್ನಕ್ಕಾಗಲ್ಲ, ಅದು ಆಬ್ಜೆಕ್ಟ್ ಆಗುತ್ತೆ. ವೆರಿ ಗುಡ್ ಹೇಳ್ರಿ, ಆಬ್ಜೆಕ್ಟ್ ಆಗುತ್ತೆ. ಮೋಗದೋಯ್ತ ಆನ್ಸರ್ ಹೇಗಿದೆ ನೋಡ್ರಿ. ಮನಸ್ಸು ಕೂಡ ಆಬ್ಜೆಕ್ಟ್. ಮತ್ತೆ ಇನ್ನೊಂದು ಅನಾತ್ಮಕ್ಕೆ ಏನೇನ್ ಬರುತ್ತೆ ಎಲ್ಲ ಸೇರಿಸ್ಬಿಡ್ರಿ, ಮುಗಿದೋಯ್ತು. ಆನ್ಸರ್ಗಳು ನೋಡ್ರಿ ಹೆಂಗ್ ಬರ್ತಾ ಇದೆ ನಿಮ್ಗೆಲ್ಲ. ಆಬ್ಜೆಕ್ಟ್. ಆದ್ರಿಂದ ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಆಬ್ಜೆಕ್ಟು, ಮನಸ್ಸು ಕೂಡ ಆಬ್ಜೆಕ್ಟೇ. ಮತ್ ನೀನೇ ದಟ ಸುಮ್ಮನೆ ಇರು ಅಂತ ಅನ್ಬೇಕು ಒಂದು. ಅದು ಇನ್ನೊಂದೇನು ಅನಾತ್ಮಕ್ಕೆ, ಅನಾತ್ಮ ಅಂದ್ರೆ ನಾನು ಅಲ್ಲ ಅನ್ನೋದಕ್ಕೆ, ನಿಜವಾದ ನಾನು ಅಲ್ಲದೆ ಇರೋದಕ್ಕೆ ಒಂದು ಆಬ್ಜೆಕ್ಟ್ ಆಯ್ತು. ಇನ್ನೊಂದು ಯಾವುದು? ಸಬ್ಜೆಕ್ಟ್. ಅಲ್ಲ, ಅದಲ್ಲ. ಅನಾತ್ಮಕ್ಕೆ ಮೂರು ಡೆಫಿನೇಷನ್ಸ್ ಹೇಳ್ತೆ ಕಲ್ಪನಾ, ನೀವು ಬೇಕಾದ್ರೆ ಸೇರಿ ಹೇಳಿ. ಸರ್ ಅದು ಬದಲಾಗುತ್ತೆ ಸರ್. ಹಾ, ಬದಲಾಗುತ್ತೆ ಹೇಳ್ರಿ. ಮನಸ್ಸು ಬದಲಾಗುತ್ತೋ ಇಲ್ವೋ? ಬದಲಾಗುತ್ತೆ. ಆಮೇಲೆ ಇನ್ನೊಂದು ಯಾವುದು? ಅದು ತೋರು ಹಾರುತ್ತೆ. ಹಾ, ಇಲ್ದಂಗ ಆಗುತ್ತೆ. ಸೋ ಮುಗಿದೋಯ್ತ್. ಅಲ್ಲಿಗೆ ನಿಮ್ಮ ಮನಸ್ಸನ್ನ ನಾನು ಅಂತ ಕರೆಯಕ್ ಬರಲ್ಲ, ನಿಜವಾದ ನಾನು ಕರೆಯಕ್ ಬರಲ್ಲ. ಈಗ ನೋಡ್ರಿ, ಬದಲಾವಣೆ ಆಗುತ್ತೆ ನಮ್ಗೆ ಗೊತ್ತು, ಮನಸ್ಸು ಬದಲಾವಣೆ ಆಗ್ತಾ ಇರೋದು. ಹಾ, ಮತ್ತೆ ನಿದ್ದೆಗೆ ಹೋದ್ರೆ ಮನಸ್ಸು ಇರೋಲ್ಲ. ನಿದ್ದೆ ಮನಸ್ಸು ಬಿಟ್ರೇನೆ ನಿದ್ದೆ ಬರೋದು, ಕನಸಿಗೆ ನೀ ಮನಸ್ಸು ಬರಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆಮೇಲೆ ಮನಸ್ಸು
ಆಬ್ಜೆಕ್ಟ್ ಅಲ್ಲಿಗೆ ಬದಲಾವಣೆ ಆಗುತ್ತೆ, ಇಲ್ದಂಗಾಗುತ್ತೆ, ಆಬ್ಜೆಕ್ಟ್ ಆಗಿದೆ. ಆದ್ರಿಂದ ಮನಸ್ಸನ್ನು ನಾನು ಅಂತ ಕರೆಯಕ್ ಬರಲ್ಲ. ಹೊರಟು ಒಂದು ಮೂರು ಡೆಫಿನೇಷನ್ಗಳು ಇಟ್ಕೊಂಡು ಮೆಷರ್ ಮಾಡಿದ್ರೆ ಅದೆಲ್ಲ ಮುಗಿದೋಯ್ತು. ಇವನು ಏನು ಪ್ರಶ್ನೆ ಕೇಳಿದ್ನೋ ಅದಕ್ಕೆ ಉತ್ತರ ಸಿಕ್ಕೋಯ್ತು. ಹಿಂಗೆ ಹೋಗ್ಬೇಕು ನಾವು. ಈಗ ಸ್ವಾಮಿಗಳು ನೆಕ್ಸ್ಟ್ ಇತ್ತು ಅಂತಾರೆ, ಅಲ್ಲಿಗೆ ಮನಸ್ಸು ಕೂಡ ನಾನಲ್ಲ ಅಂತ ಆಯ್ತು. ಅದಕ್ಕೆ ಹೇಳುವಾಗ ಆನ್ಸರ್ ನಾವು ಕೊಟ್ಬಿಡ್ತೀವಿ. ನಿಮ್ಮನ್ನು ಕೇಳಿದ ತಕ್ಷಣ ಕರ್ಮೇಂದ್ರಿಗಳು ನನ್ನದು, ಜ್ಞಾನೇಂದ್ರಿಗಳು ನನ್ನದು, ಮನಸ್ಸು ನನ್ನದು, ಪ್ರಾಣಗಳು ನನ್ನದು, ಮತ್ತೆ ಬುದ್ಧಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ನನ್ನದು. ಅಹಂಕಾರವನ್ನು ಬಿಟ್ಟು ಎಲ್ಲವನ್ನು ಅದನ್ನು ನನ್ನದು ಅಂತಾನೆ ಹೇಳ್ಬಿಡ್ತೀವಿ ನಾವು ಎಲ್ಲವನ್ನೂ ಕೂಡ. ಆದ್ರಿಂದ ನಾನಲ್ಲ ಇದು ಅಂತ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಇಲ್ಲಿ ಎರಡನ್ನು ತಗೊಳ್ತಾರೆ, ಮನಸ್ಸು ಮತ್ತು ಅಹಂಕಾರ ನಾನಲ್ಲ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಇಲ್ಲಿ ಮನಸ್ಸನ್ನು ನೀವು ಡಿಸೈಡ್ ಮಾಡಿಬಿಟ್ರಿ, ವೆರಿ ಗುಡ್. ಇವು ಫಸ್ಟ್ ಮನಸ್ಸೇ ನೋಡೋಣ. ಈಗ ನಾನು ದಪ್ಪವಾಗಿದ್ದೀನಿ, ಬೆಳ್ಳಗಿದ್ದೀನಿ, ತೆಳ್ಳಗಿದ್ದೀನಿ, ನಾನು ಗಂಡಸು, ನಾನು ಹೆಂಗಸು, ನಾನು ಆರೋಗ್ಯವಂತ, ನಾನು ರೋಗಿಷ್ಟ, ನಾನು ಶ್ರೀಮಂತ, ಇದೆಲ್ಲನ ನಾವು ಹೊರಗಡೆ ಇರೋದನ್ನು ಇಟ್ಕೊಂಡು ನಾನು ನಾನು ಅಂತ ಇರ್ತೀವಿ. ಆಮೇಲೆ ನನ್ನ ದೇಹ, ನನ್ನ ಕರ್ಮೇಂದ್ರಿಯಗಳು, ನನ್ನ ಜ್ಞಾನೇಂದ್ರಿಯಗಳು ಅಂತ ಮುಂತಾಗಿ ಇವೆಲ್ಲ ಆಗ್ತಾ ಇರುತ್ತೆ. ದೇಹವೇ ಮುಂತಾದವುಗಳು ಆ ಅರಿವಿಗೆ ವಿಷಯಗಳಾಗಿ ಬೇರ್ಪಡುವುದರಿಂದ ಹೇಗೆ ದೇಹಾದಿಗಳು ನಾನು ಅಲ್ಲವೆಂಬುದು ಸ್ಪಷ್ಟವಾಗಿದೆಯೋ ಹಾಗೆಯೇ ನನ್ನ ಮನಸ್ಸು ಎಂದು ವ್ಯವಹಾರವಾಗುವುದರಿಂದ ಮನಸ್ಸು ನನಗಿಂತ ಬೇರೆ ಆಗಿರಬೇಕಾಯಿತು. ನೀವು ಉತ್ತರ ಕೊಟ್ಬಿಟ್ರಿ. ಹೇಗೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಆಬ್ಜೆಕ್ಟ್ ಬದಲಾವಣೆ ಆಗುತ್ತೆ, ಇಲ್ದಂಗೆ ಆಗುತ್ತೆ, ಮೂರು ಡೆಫಿನೇಷನ್ಸ್ ಹಾಕುತ್ತೆ. ಮನಸ್ಸಿಗೂ ಹಾಕ್ರೆ ಹೊಂದ್ಕೊಂಡ್ಬಿಡ್ತು. ಆದ್ದರಿಂದ ಮನಸ್ಸು ಕೂಡ ನಾನಲ್ಲ, ನನ್ನ ನಿಜವಾದ ಸ್ವರೂಪ ಅಲ್ಲ, ಮನಸ್ಸು ನನ್ನದು. ಇಷ್ಟು ಬೇಕಾದಷ್ಟು ಆಗುತ್ತೆ, ಉತ್ತರ ಸಿಕ್ಬಿಡ್ತು. ಆದ್ದರಿಂದ ಮನಸ್ಸು ಎಂದು ವ್ಯವಹಾರವಾಗುವುದರಿಂದ ಮನಸ್ಸು ನನಗಿಂತ ಬೇರೆಯಾಗಿರಬೇಕಾಯಿತು. ಮನಸ್ಸಿನಿಂದ ನಾನು ಅರಿಯುತ್ತಿರುವನೆ ಹೊರತು ಮನಸ್ಸು ತಾನೇ ಅರಿಯುವುದಿಲ್ಲ. ನೋಡ್ರಿ ಹೇಗಿದೆ ಮನಸ್ಸು. ಇಲ್ಲಿ ಯಾರಾದರೂ ಹೇಳ್ತೀರಾ? ಇಲ್ಲಿ ಮನಸ್ಸು ನೋಡ್ರಿ, ಇದನ್ನು ನನ್ನ ಮನಸ್ಸು ಎಂದು ವ್ಯವಹಾರವಾಗುವುದರಿಂದ ಮನಸ್ಸು ನನಗಿಂತ ಬೇರೆ ಆಗಿರಬೇಕಾಯ್ತು. ಅಂದರೆ ನಾನಲ್ಲ ಅಂತಾಯ್ತು. ಮನಸ್ಸಿನಿಂದ ನಾನು ಅರಿಯುತ್ತಿರುವನೇ ಹೊರತು ಮನಸ್ಸು ತಾನೇ ಅರಿಯುವುದಿಲ್ಲ. ಹಿಂದೆ ಹೇಳಿದ ದುರ್ಬೀನ್ ದೃಷ್ಟಾಂತವನ್ನು ಇಲ್ಲಿ ಅನ್ವಯಿಸಿಕೊಳ್ಳಬೇಕಾಗಿದೆ. ಸೂಕ್ಷ್ಮ ವಸ್ತುಗಳನ್ನು ಅರಿಯುವುದಕ್ಕೆ ದುರ್ಬೀನ್ ಒಂದು ಕರಣವಾಗಿರುವಂತೆ ಮನಸ್ಸು ಕೂಡ ಒಂದು ಕರಣ. ಇದನ್ನು ನಾವು ಹೇಳಿದ್ದಾಗುತ್ತೆ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ನಾನು ಪ್ರಶ್ನೆ ಹೇಳ್ತೀನಿ, ಪಾಪ ನೀವು ಉತ್ತರ ಕೊಡಿ. ಇಲ್ಲದಿದ್ರೆ ನೀವೇ ಪ್ರಶ್ನೆ ಏನು ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲಿ ಈಗ ವಿಷಯಗಳು ಹೊರಗಡೆ ಇದೆ, ನಮ್ಮ ಕಣ್ಣುಗಳು, ಕರ್ಮೇಂದ್ರಿಯಗಳು, ಇಂದ್ರಿಯಗಳು ಒಳಗಡೆ ಇದೆ. ಹೀಗೆ ಒಂದರಿಂದ ಒಂದು ಒಳಗೆ ಬರಬೇಕು. ಹಾಗೆ ಯಾರಾದರೂ ಒಬ್ರು ಹೇಳಿ, ಗೋಕುಲ ಅಥವಾ ಇವರು ಯಾರಾದರೂ ಹೇಳಕ್ಕೆ ಬರುತ್ತಾ ನಿಮಗೆ ಕಲ್ಪನಾ? ಈಗ ಜ್ಞಾನೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇಂತಡಿಕೆಯಾಗಿ ಅಂತಃಕರಣಗಳು, ಅಂತಃಕರಣದವರೆಗೂ ಹೋಗ್ಬೇಡಿ, ಹೊರಗಡೆಯಿಂದ ಬರಬೇಕು. ಹೊರಗಡೆ ವಿಷಯಗಳಿದೆ, ವಸ್ತುಗಳಿದೆ. ಈಗ ಹೊರಗಡೆ ವಸ್ತುಗಳಿದೆ ಅಂತ ನಿಮ್ಗೆ ಯಾತ್ರಿಂದ ಗೊತ್ತಾಗುತ್ತೆ? ಇವಾಗ ವಸ್ತುಗಳಿಂದ, ಕರ್ಮೇಂದ್ರಿಯಗಳಿಂದ. ಇವಾಗ ನಿಮ್ಗೆ ಅಲ್ಲಿ ಮಡಕೆ ಇದೆ ಅಂತಂದ್ರೆ ಕರ್ಮೇಂದ್ರಿಯ ಗೊತ್ತಾಗುತ್ತಾ? ಯಾತ್ರಿಂದ ಗೊತ್ತಾಗುತ್ತೆ. ಕಣ್ಣು ಜ್ಞಾನೇಂದ್ರಿಯಗಳು, ಕರ್ಮೇ ಜ್ಞಾನೇಂದ್ರಿಯ ಅಂತ ಇಟ್ಕೊಂಡ್ರೆ ಅದರ ಜೊತೆಲಿ ಕರ್ಮೇಂದ್ರಿಯಗಳು ಕೆಳಗಿಂದು ಬಂದ್ಬಿಡುತ್ತೆ. ಆದ್ರಿಂದ ಅಲ್ಲಿ ವಸ್ತುಗಳು ಇದೆ ಅಂತ ಗೊತ್ತಾಗ್ಬೇಕಾದ್ರೆ ನಿಮ್ಗೆ ಜ್ಞಾನೇಂದ್ರಿಯಗಳು ಬೇಕು ಅಲ್ವಾ? ಜ್ಞಾನೇಂದ್ರಿಯಗಳು ಎಷ್ಟಿದೆ? ಐದು ಗೊತ್ತಿದೆ. ಹೌದು. ಈಗ ಈ ವಿಷಯಗಳು ಈ ಹೊರಗಡೆ ಇದೆ, ವಿಷಯಗಳು ಹೊರಗಡೆ ಇದೆ, ಅನಾತ್ಮವಾಗಿದೆ, ಅಚೇತನವಾಗಿದೆ, ಮತ್ತೆ ಅವು ಸ್ಥೂಲವಾಗಿದೆ. ಈಗ ನನ್ನ ಇಂದ್ರಿಯಗಳು ಒಳಗಿದೆ, ಸೂಕ್ಷ್ಮವಾಗಿದೆ, ಚೇತನವಾಗಿದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚೇತನ ಅಲ್ವಾ? ನಿಮ್ಗೆ ಅಲ್ಲಿ ವಿಷಯಗಳಿದೆ ಅಂತ ಗೊತ್ತಾಗ್ಬೇಕಾದ್ರೆ ಇದನ್ನು ಚೇತನ ಅಂತ ಫಸ್ಟ್ ಕರಿತೀನಿ. ಅದಕ್ಕಿಂತ ಇದು ಬೆಟ್ರು ಅದಕ್ಕೋಸ್ಕರ ಅಲ್ವಾ? ಕಲ್ಲಿಗೆ ಅದು ನೋಡೋಕೆ ಬರಲ್ಲ, ನನಗೆ ಕಣ್ಣಿಗೆ ನೋಡೋಕೆ ಬರೋದ್ರಿಂದ ಇಲ್ಲಿ ಚೇತನ, ಅಲ್ಲಿಗೆ ನಾನೇನು ಕರಿತೀನಿ, ಈ ಇಂದ್ರಿಯಗಳನ್ನು ಆತ್ಮ ಅಂತ ಕರಿತೀನಿ.
ಹೊರ್ಗಡೆ ದಿಕ್ ಹೋಲ್ಸಿ ಇದನ್ನ ಆತ್ಮ ಅಂತ ಕರೆಯೋದು, ಇದು ಆತ್ಮ ಅಲ್ಲ ಗೊತ್ತು ನಮ್ಗೆ. ಇನ್ನು ಹಿಂದಕ್ಕೆ ಹೋಗ್ಬೇಕು ನಾವು, ಹಂಗೆ ಆತ್ಮ ಅಂತ ಕರಿತೀನಿ, ಮತ್ ಇದು ಒಳಗಿದೆ ಅಂತ ಕರಿತೀನಿ, ಸೂಕ್ಷ್ಮವಾಗಿದೆ ಅಂತ ಕರಿತೀನಿ. ಆದ್ರಿಂದ ಈ ಇಂದ್ರಿಯಗಳೇ ವಿಷಯಗಳನ್ನೆಲ್ಲ ವ್ಯಾಪಿಸಿದೆ. ಅದಕ್ಕೆ ನಾನು ಹೇಳ್ತೀನಿ, ವಿಷಯಗಳು ಇಲ್ಲ, ಇಂದ್ರಿಯಗಳೇ ಇರೋದು ಅಂತೀನಿ. ಹಾಗೆ ನೀವು ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ಬೇಕು. ಈಗ ಇಂದ್ರಿಯಗಳು ಬಿಟ್ಟು ಅದರಿಂದ ಹಿಂದೆಗಡೆ ಯಾವ್ದಿರೋದು? ಇಂದ್ರಿಯಗಳು ಬಿಟ್ಟರೆ ಅದಕ್ಕಿಂತ ಹಿಂದೆ ಯಾವ್ದಿರೋದು? ಕರ್ಮೇಂದ್ರಿಯಗಳು. ಇಂದ್ರಿಯಗಳಿಗಿಂತ ಹಿಂದೆ ಇರೋದು ಯಾವುದು? ಮನಸ್ಸು, ಬುದ್ಧಿ. ಹಾ, ಮನಸ್ಸನ್ನ ಇಟ್ಕೊಳ್ರಿ. ಈಗ ನೀವು ಮನಸ್ಸಿನಲ್ಲಿ ಹೇಳಕ್ ಬರುತ್ತಾ ನನಗೆ ಈ ತರ ನಾನು ಹೇಳ್ದಂಗೆ? ಕಲ್ಪನಾ ಹೇಳಿ. ವಿಷಯಗಳನ್ನ ಇಟ್ಬಿಟ್ಟು ಮನಸ್ಸು ಇವಾಗ ಮೆಸೇಜ್ ಕಳಿಸುತ್ತೆ ಜ್ಞಾನೇಂದ್ರಿಯಗಳಿಗೆ. ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ, ಗೊತ್ತಿದೆ, ಆನ್ಸರ್ ಹೇಳಕ್ ಬರಲ್ಲ. ಕಲ್ಪನಾ ನೀವೇನಾದ್ರೂ ಟ್ರೈ ಮಾಡ್ತೀರಾ? ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ, ಅದೇ ತರ ಹೇಳ್ಬೇಕು, ಹೇಳಕ್ ಬರುತ್ತಾ? ಬರುತ್ತಮ್ಮ ನಿಮ್ಗೆ ಕಲ್ಪನಾ? ಸರಿ ಇಲ್ಲ ಸರ್. ಓಕೆ ಅಮ್ಮ. ಶ್ರೇಯ ನೀವೇನಾದ್ರೂ ಟ್ರೈ ಮಾಡ್ತೀರಾ ಇದನ್ನ ಹೇಳಕ್ ಬರುತ್ತಾ? ಸರಿ, ಇನ್ಯಾರಾದ್ರೂ ಹೇಳಿ. ಪ್ರತಿಭಾ ನೀವು ಹೇಳಿ, ಬರುತ್ತೆ. ಹೊರಗಡೆಲ್ಲಿರೋ ವಿಷಯಗಳನ್ನ ಕಣ್ಣು ನೋಡುತ್ತೆ. ಕಣ್ಣಿಂದ ಆಗೋಯ್ತು ಇವಾಗ ನನಗೆ. ಈಗ ನಾವು ಹೇಳ್ತಾ ಬನ್ನಿ, ಮನಸ್ಸು ಮತ್ತೆ ಇಂದ್ರಿಯಗಳು ಇವಕ್ಕೆರಡಕ್ಕೂ ಕಂಪೇರ್ ಮಾಡ್ಕೊಂತ ಬರ್ಬೇಕು. ಮನಸ್ಸಿಗೆ ಬರುತ್ತೆ, ಮನಸ್ಸು ಹಿಂದೆಗಡೆ ಬುದ್ಧಿ ಇರುತ್ತೆ. ಈಗ ನೀವು ಅಲ್ಲಿವರೆಗೂ ಹೋಗ್ಬೇಡಿ. ಇಂದ್ರಿಯಗಳಿಗೂ ಮನಸ್ಸಿಗೂ ಇವೆರಡಕ್ಕೆ ನೀವು ಕೇಳ್ಕೊಂಡಿಲ್ಲ ಅನ್ಸುತ್ತೆ. ವಸಂತ ನೀವು ಹೇಳಿಮ್ಮ. ಅದೇ ಸರಿ, ಈಗ ವಸ್ತುಗಳು ಹೊರಗಡೆ ಇದಾವೆ, ಹಂಗೆ ಇಂದ್ರಿಯಗಳು ಒಳಗಿದಾವೆ, ಅದೇ ತರ ಮನಸ್ಸು ಇನ್ನೂ ಒಳಗಡೆಗಿದೆ, ಇಂದ್ರಿಯಗಳಿಂದ ಅದು ತೋರ್ಕೊಳ್ತಾ ಇದೆ. ಅವಾಗ ಇದು ಹೊರಗಡೆ ಆಯ್ತು, ಇಂದ್ರಿಯಗಳು ಕಣ್ಣು ಎಲ್ಲ ಅದನ್ನ ಅರಿತಾ ಇದೆ, ಮನಸ್ಸಿನಿಂದ ನಾವು ಅರಿತಾ ಇದ್ದೀವಿ. ಒಂದೇ ಪಾಯಿಂಟ್, ಮೂರ್ನಾಲ್ಕು ಪಾಯಿಂಟ್ಗಳು ಸೇರಿಸಿ ಹೇಳ್ಬೇಕಲ್ಲಿ ಹೇಳುವಾಗ. ಮನಸ್ಸು ಕಣ್ಣಿನ ಜೊತೆ ಸೇರ್ಕೊಳ್ದೆ ಇದೆ, ನಮ್ಗೆ ವಿಷಯಗಳು ಗೊತ್ತಾಗೋದಿಲ್ಲ. ಮನಸ್ಸು ಇಂದ್ರಿಯಗಳ ಜೊತೆ ಕೂಡ್ಕೊಂಡಾಗ ಮಾತ್ರ. ಇಲ್ಲಿ ದೃಗ್ದೃಶ್ಯ ವಿವೇಕ ಹೇಳ್ತಾ ಇದ್ದೀನಿ ನಾನು, ಆಬ್ಜೆಕ್ಟ್ ಸಬ್ಜೆಕ್ಟ್ ಅಂತ ಹೇಳ್ಕೊಂಬರ್ತಾ ಇದ್ದೀವಿ. ಇದನ್ನ ಹೇಳ್ಬೇಕು ನಾನು ಹೇಳಿದ್ದು, ನಿಮ್ಗೆ ಕೇಳಿದ್ರೆ ಗಮನ ಕೊಟ್ಟು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದೇ ಸರ್, ಇದು ಆಬ್ಜೆಕ್ಟ್ ಆಗುತ್ತೆ, ಕಣ್ಣು ಅವಾಗ ಆಬ್ಜೆಕ್ಟ್ ಆಗುತ್ತೆ, ಮನಸ್ಸು ಅದರಿಂದ ಇರುತ್ತಲ್ಲ ಅದು ಸಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್ ಇಂದ ನಾವು ಆಬ್ಜೆಕ್ಟ್ ಮಾಡ್ಕೊಂಡ್ವಿ ಇದನ್ನ, ಕಣ್ಣನ್ನ, ಇಂದ್ರಿಯಗಳನ್ನ. ಆಯ್ತು, ಆಮೇಲೆ ನೆಕ್ಸ್ಟ್ ಏನು? ಅದರಿಂದ ಹಿಂದಕ್ಕೆ ಬುದ್ಧಿಗೆ ಹೋಗಿ, ಬುದ್ಧಿಗೆ ಹೋಗ್ಬೇಡಿ, ಇವೆರಡನ್ನೇ ಇಟ್ಕೋಬೇಕು. ಇನ್ಯಾರಾದ್ರೂ ಹೇಳ್ತೀರಾ? ದಿವ್ಯಾ ಬಿರಿ ಯಾರಾದ್ರೂ? ನಾನು ಹೇಳಿದ್ದು ಇವಾಗ ಕೇಳಿಸ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಯಾರಾದರೂ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿದ್ರೆ, ಇದು ದೃಗ್ದೃಶ್ಯ ವಿವೇಕ. ನಾವು ಎಲ್ಲವನ್ನೂ ಈ ರೀತಿ ಚಿಂತನೆ ಮಾಡ್ಬೇಕಿದ್ರೆ ಮನನ ತುಂಬ ಸಹಾಯ ಆಗುತ್ತೆ, ಮನನ ಮಾಡೋಕೆ ಹೆಲ್ಪ್ ಆಗುತ್ತೆ. ಹಣ್ಣುಗಳು ಇವಾಗ ಮಾವಿನಣ್ಣು ಇದೆಲ್ಲ ಬೇಡಿಮ್ಮ. ಈಗ ನಾನು ಏನು ಹೇಳ್ತೀನಿ ಇವಾಗ ನೋಡ್ರಿ, ನಾನು ಹೇಳ್ತೀನಿ, ಇಂದ್ರಿಯಗಳಿಗೂ ಮನಸ್ಸಿಗೂ ಕಂಪೇರ್ ಮಾಡ್ತೇನೆ ನೋಡ್ರಿ. ಇಂದ್ರಿಯಗಳು ಹೊರಗಡೆ ಇದೆ, ಅನಾತ್ಮವಾಗಿದೆ, ಸ್ಥೂಲವಾಗಿದೆ, ಅಚೇತನವಾಗಿದೆ, ಹೊರಗಡೆ ಇದೆ. ಮನಸ್ಸು ಒಳಗಡೆ ಇದೆ, ಸೂಕ್ಷ್ಮವಾಗಿದೆ, ಆತ್ಮವಾಗಿದೆ, ಹಿಂತಡಿಕೆಯಾಗಿದೆ. ಅಲ್ಲಿಗೆ ಮನಸ್ಸೇ ಇಂದ್ರಿಯಗಳನ್ನೆಲ್ಲ ವ್ಯಾಪಿಸಿದೆ. ಮನಸ್ಸನ್ನು ಆತ್ಮ ಅಂತ ಕರಿತೀನಿ ನಾನಿಲ್ಲಿ. ಯಾಕೆ? ಮನಸ್ಸಿನಿಂದಲೇ ನಿಮ್ಮ ಇಂದ್ರಿಯಗಳಿಗೆ ಬೆಲೆ, ಅಸ್ತಿತ್ವ. ಅಲ್ಲಿಗೆ ಮನಸ್ಸು ಇಂದ್ರಿಯಗಳ ಎಲ್ಲವನ್ನೂ ವ್ಯಾಪಿಸಿದೆ. ಇಂದ್ರಿಯಗಳು ಮಾತ್ರ ಅಲ್ಲ, ಕರ್ಮೇಂದ್ರಿಯಗಳನ್ನು ವ್ಯಾಪಿಸಿದೆ. ಕರ್ಮೇಂದ್ರಿಯಗಳು ಮಾತ್ರ ಅಲ್ಲ, ಹೊರಗಡೆ ಇರೋ ಐದು ವಸ್ತುಗಳನ್ನು ವ್ಯಾಪಿಸಿದೆ. ಅಲ್ಲಿಗೆ ನಾನು ಹೇಳ್ತೀನಿ, ಹೊರಗಡೆ ವಸ್ತುಗಳು ಇಲ್ಲ, ಕರ್ಮೇಂದ್ರಿಯಗಳು ಇಲ್ಲ, ಜ್ಞಾನೇಂದ್ರಿಯಗಳು ಇಲ್ಲ, ಮನಸ್ಸೇ ಇರೋದು, ಮನಸ್ಸೇ ಆತ್ಮ. ಹೀಗೆ ಬರ್ಬೇಕು ನೀವು ಧ್ಯಾನ ಮಾಡುವಾಗ. ಹಿಂಗೆ ಬಂದರೆ ಕೆಳಗಿನ ಸ್ವಿಚ್ ಆಫ್ ಹಾಕ್ಬಿಡ್ಬೇಕು. ಏನಮ್ಮ ಪ್ರತಿಭಾ? ಆದ್ರಿಂದ ಹೀಗೆ ಬರಬೇಕು ನೀವು ಅಲ್ಲಿಗೆ. ಸ್ಟೆಪ್ ಹೊರಗಡೆ ಬರ್ತೀವಿ. ಈಗ ನಾನು ಅವರು ಪಾಪ ಇವರು
ಇವರೆಲ್ಲ ಆನ್ಸರ್ ಮಾಡ್ತಾ ಇದ್ದು, ನಾನು ಮುಂದಕ್ಕೆ ಹೋಗಿಲ್ಲ. ಈಗ ಮುಂದಕ್ಕೆ ಹೋದಾಗ ಇಂದ್ರಿಯಗಳಿಗಿಂತ ವಿಷಯಗಳು ಹೊರಗಡೆ ಇದೆ ಅಂತಂದ್ರೆ ಎಷ್ಟು ವಿಷಯಗಳಿದೆ ಹೊರಗಡೆ? ವಿಷಯಗಳು ಎಷ್ಟಿದೆ? ಆಧ್ಯಾತ್ಮಿಕ ಆದಿಭೌತಿಕ ಎರಡೇ. ಆಧ್ಯಾತ್ಮಿಕ ಆದಿಭೌತಿಕ ಓಕೆ. ಏನೇನು ವಿಷಯಗಳು ಎಷ್ಟಿದೆ? ಸಾರಿ ಸರ್, ಸಾರಿ ಸರ್, ಆದಿಭೌತಿಕ ಆದಿಭೌತಿಕ ಆದಿದೈವಿಕ ಆದಿ ಆದಿದೈವಿಕ ಆಧ್ಯಾತ್ಮಿಕ ಏನಾಗುತ್ತದ? ಸದ್ಯಕ್ಕೆ ಇವಾಗ ನಾವು ಮನಸ್ಸಿಗೆ ಬಂದ್ಬಿಟ್ಟಿದೀವಿ ಇವಾಗ ನೋಡ್ರಿ. ಆದ್ರಿಂದ ವಸ್ತುಗಳು ಐದೇ ಇರೋದು ಇರಲಿ, ನಾವು ಈ ಶರೀರವನ್ನ ನಾನು ಅಂತ ಇಟ್ಕೊಂಡು ಮಾಡುವಾಗ ವ್ಯವಹಾರದಲ್ಲಿ ಹಾಗೆ ತಗೊಂತೀವಿ. ಅಲ್ಲಿರೋದು ಪ್ರಪಂಚದಲ್ಲಿ ಮೂರು ವಸ್ತುಗಳು ಇವಾಗ ಹೋಲ್ಸೇಲ್ ಆಗಿ ಹೇಳ್ಬೇಕಾದ್ರೆ. ಆಧ್ಯಾತ್ಮಿಕ ಕೂಡ ಆತ್ಮನ ದೃಷ್ಟಿಯಿಂದ ಆಬ್ಜೆಕ್ಟ್ ನಮಗೆ ಗೊತ್ತು, ನೀವೇ ಆನ್ಸರ್ ಮಾಡಿದ್ರಿ ಎಲ್ಲವೂ ಕೂಡ ನಾನು ಅಂತಂದ್ರಿ. ಅದೇ ರೀತಿ ಆದಿ ಭೌತಿಕ ಹೆಂಡತಿ ಮಕ್ಕಳು ಮನೆ ಮಠ ಆಬ್ಜೆಕ್ಟ್, ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು ಆಬ್ಜೆಕ್ಟ್. ಅಲ್ಲಿಗೆ ಇವೆಲ್ಲ ಆಬ್ಜೆಕ್ಟ್ ಆದರೆ ನಾನು ಸಬ್ಜೆಕ್ಟ್ ಅಂತ ಅಂದಾಗ ಅಲ್ಲಿಗೆ ಐದೇ ವಸ್ತುಗಳು ಇರೋದು. ಈ ಐದು ವಸ್ತುಗಳನ್ನ ನಾವು ಐದರಲ್ಲಿ ಹಾಕ್ಬಿಡ್ತೀವಿ. ನಾವು ಮೂರು ಹೋಲ್ಸೇಲ್ ಆಗಿ ಮೂರನ್ನ ಐದು ವಸ್ತುಗಳಲ್ಲಿ ಹಾಕ್ಬಿಡ್ತೀನಿ. ಆ ಐದು ವಸ್ತುಗಳು ಯಾವುದು ಅಂದರೆ ಶಬ್ದ ಸ್ಪರ್ಶ ರೂಪರಸ ಗಂಧ. ಅವು ಇದೇ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ನನಗೆ ದೇವರು ಐದು ಇಂದ್ರಿಯಗಳು ಕೊಟ್ಟಿದ್ದಾನೆ ಅಷ್ಟೇ, ಕಲ್ಗದು ಕೊಟ್ಟಿಲ್ಲ ಅಷ್ಟೇ. ಆದ್ದರಿಂದ ಗಿಡಕ್ಕೂ ಕೊಟ್ಟಿಲ್ಲ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇಲ್ಲ ಅದಕ್ಕೆ. ಆದ್ದರಿಂದ ಈ ಜ್ಞಾನೇಂದ್ರಿಯಗಳು ಇವು ಹಾಗೆ ಹಾಗೆ ಹಿಂದಿಂದಕ್ಕೆ ಹೋಗ್ಬೇಕು, ಇಷ್ಟು ಸಾಕು ಬಿಡಿ, ಇಷ್ಟು ನಮ್ಗೆ ಅರ್ಥ ಆದರೆ ಸಾಕು. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಹೋಗಬೇಕಾಗುತ್ತೆ. ಅಲ್ಲಿಗೆ ದುರ್ಬಿನ್ ವಿಚಾರ ಆಯಿತು. ಅಲ್ಲಿಗೆ ಇಂದ್ರಿಯಗಳು ಬಹಿಷ್ಕರಣಗಳು, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಹೊರಗಡೆ ಇರೋ ಕರ್ಣಗಳು, ಹೊರಗಿನ ವಿಷಯಗಳನ್ನು ಅರಿಯುವುದಕ್ಕೆ ಬೇಕಾದ ಕರ್ಣಗಳು. ಅದಕ್ಕೆ ಹೇಳಿದ್ದು ಹೊರಗಡೆ ಐದೇ ವಿಷಯಗಳಿರೋದು. ನೀವು ಮೂರು ತಗೊಳ್ರಿ, ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ, ಅವನ ಇಷ್ಟು ಐದರಲ್ಲಿ ಹಾಕ್ಬಿಡ್ತೀವಿ. ಏನದು? ಶಬ್ದ ಸ್ಪರ್ಶ ರೂಪ ರಸಗಂಧ. ಮುಗಿದೋಯ್ತು. ಯಾಕೆ ಯಾಕಿದ ಐದೆ ಪ್ರಶ್ನೆ ಕೇಳ್ತೇನೆ, ಯಾಕಿದ ಐದು? ಈ ಶರೀರ ಎಲ್ಲ ಯಾತ್ರೆ ಈ ಪ್ರತಿಯೊಂದು ಕೂಡ ಯಾವುದ್ರಿಂದ ಆಗಿದೆ ಹೇಳ್ರಿ. ಏನು ಕಣ್ಣು ಮೂಗು ಕಿವಿ ಬಾಯಿ ಐದೇ ಇಂದ್ರಿಯಗಳಿರೋದು. ಈ ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕ ಯಾವುದ್ರಿಂದ ಆಗಿದೆ? ಅದರ ಹಿಂತಡಿಕೆ ಆಗೋದು ಪಂಚಭೂತಗಳು. ಪಂಚಭೂತಗಳು ಏನು? ಏನು ಪಂಚಭೂತಗಳು? ನೀರು, ಅಗ್ನಿ, ವಾಯು. ಅದ್ಸರೆ ಕರೆಕ್ಟ್. ಆ ಇದು ಆ ಇದ್ರದ್ದು ಕ್ಯಾರೆಕ್ಟರ್ ಏನು? ಇನ್ ಸ್ವಲ್ಪ ಒಳಕ್ ಹೋದ್ರೆ ಅಷ್ಟೇ, ಶಬ್ದ ಸ್ಪರ್ಶ ರೂಪ ರಸಗಂಧ. ಮುಗಿದೋಯ್ತು. ನೀವು ಆದಿ ದೈವಿಕ ಅಂದ್ರೆ ಪಂಚಭೂತಿಯಿಂದ ಆಗಿರೋದು, ಆದಿ ಭೌತಿಕ ಅಂದ್ರೆ ಆದಿ ದೈವಿಕ, ಆಧ್ಯಾತ್ಮಿಕ ಅಂದ್ರೆ ಕಾಲ ದೇಶ ಕಾರ್ಯಕಾರಣ ಭಾವ. ನೀವು ಏನ್ ಬೇಕಾದ್ರೂ ತಗೊಳ್ರಿ. ಐದೇ, ಈ ಐದು ಮೆಟೀರಿಯಲ್ ಕಾಸ್ ಇವು ಇವೆ. ಮ್ಯಾಟರ್ ಅಂತಾರೆ, ಮ್ಯಾಟರಿಂದ ಆಗಿರೋದು ಅಷ್ಟೇ. ಆದ್ರಿಂದ ಶಬ್ದ ಸ್ಪರ್ಶ ರೂಪರಸಗಂಧ ಅವಿದೆ. ಅದನ್ನ ನಾವು ತಿಳ್ಕೊಳ್ಳೋಕೆ ಪರಮಾತ್ಮ ನಮ್ದು ಐದು ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದಾನೆ ಅಷ್ಟೇ. ಸೈಂಟಿಸ್ಟ್ಗಳು ಯೂಸ್ ಆಗದು ಅಂತ ಹೇಳಿ ಮೈಕ್ರೋಸ್ಕೋಪು, ಟೆಲಿಸ್ಕೋಪ್ ಇಂಥವೆಲ್ಲ ಉಪಯೋಗಿಸ್ತಾರೆ. ನಮ್ಮ ಋಷಿ ಮುನಿಗಳು ಇವುಗಳು ಇಲ್ದೇನೆ ಒಳಗಡೆನೆ ಆ ಮನಸ್ಸನ್ನ ಡೆವಲಪ್ ಮಾಡ್ಕೊಂಡಿದ್ರು. ಹೇಗಿದೆ ಹಿಂದಿನ ಜನ್ಮದ್ದೆಲ್ಲ ಹೇಳ್ತಾ ಇದ್ರು, ಇವು ಯಾವ ಮೈಕ್ರೋಸ್ಕೋಪ್ ಯಾವ ಟೆಲಿಸ್ಕೋಪ್ಗೆ ಕಡಿಮೆ ಇದೆ ಸ್ವಾಮಿ? ಹೇಗಿದೆ ನೋಡ್ರಿ ಆಸ್ಟ್ರಲ್ ಟ್ರಾವೆಲ್ ಹೇಗಿದೆ? ಆ ಮನಸ್ಸಿಗೆ ಆ ಮನಸ್ಸಿನಲ್ಲಿ ಅಷ್ಟು ಶಕ್ತಿ ಇದೆ. ಮನಸ್ಸು ಮಾಡಿದ್ರೆ 100% ಬ್ರೈನ್ ಕೆಲಸ ಮಾಡ್ತಾ ಇತ್ತು ನಮ್ಮ ಋಷಿ ಮುನಿಗಳಿಗೆ. ಈಗಿನ ಸೈಂಟಿಸ್ಟ್ಗಳು ಬ್ರೈನ್ ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ? 3-5% ಅಂತೆ. ನಮ್ಮದು ಎಷ್ಟು? ಎಮ್ಎ ಬ್ರೈನ್ ನಮ್ಮದು 0.11% ಏನೋ. ನಂದಂತ ಇದ್ದಿದ್ದು ಕಡಿಮೆ. ಹೇಗಿರುತ್ತೆ ನೋಡ್ರಿ. ಆದ್ದರಿಂದ ಋಷಿ ಮುನಿಗಳ ಮನಸ್ಸು 100% ವರ್ಕ್ ಆಗ್ತಾ ಇದೆ. ಇರಲಿ ಬಿಡಿ, ಇದೆಲ್ಲಿಗೆ ಹೋಗ್ತಾ ಇದೆ. ಅಲ್ಲಿಗೆ ಇಲ್ಲಿಗೆ ಬಹಿಷ್ಕರಣಗಳಾಯಿತು. ಇನ್ನು ಅಂತಃಕರಣವೇ ಅಂದರೆ ಒಳಗಾಗುವ ಅರಿವಿನ ಸಾಧನಗಳಾಗಿರುವ ಕರಣ. ಈಗ ಬಂದ್ರವರು ಯಾವುದಕ್ಕೆ ಅಂತಃಕರಣ? ಕರಣವು ಜಡವಾದ ಸಾಧನ ಮಾತ್ರ ನೋಡ್ರಿ, ಕರಣಗಳು ಕೂಡ ಜಡವಾದ ಸಾಧನ ಮಾತ್ರ. ಅದನ್ನು ಉಪಯೋಗಿಸುವ ನಾನೇ ಚೇತನ. ಈವನ್ ನೋಡ್ರಿ ಹೆಸರುಗಳು ಹಾಗೆ ಇದೆ, ಬಾಹ್ಯಕರಣ
ಅಂತಃಕರಣ. ಕರ್ಣ ಅಂದರೆ ಇನ್ಸ್ಟ್ರೂಮೆಂಟ್, ಜಸ್ಟ್ ಲೈಕ್ ಸೈಂಟಿಸ್ಟ್ಗಳು ಉಪಯೋಗಿಸೋ ಟೆಲಿಸ್ಕೋಪು, ನಾವು ಕಣ್ ಕಾಣಿಸ್ತೇವೆ ಕನ್ನಡಕ ಉಪಯೋಗಿಸ್ತೀವಿ ಇನ್ಸ್ಟ್ರೂಮೆಂಟ್ ಅಷ್ಟೇ. ಕಿವಿ ಕೇಳಿಸಲ್ಲ ಇನ್ಸ್ಟ್ರೂಮೆಂಟ್, ಹಾಗೆ ಕಾಲು ನಡೆಯೋಕ್ಕಾಗಲ್ಲ ಸ್ಟಿಕ್ ಇಟ್ಕೊತೇನೆ ಇನ್ಸ್ಟ್ರೂಮೆಂಟ್. ಹಾಗೆ ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕೂಡ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೆ. ಒಳಗೆ ಆಗುವ ಅರಿವು ಸಾಧನಗಳ ಕಾರಣಗಳು, ಕರ್ಣಗಳು ಜಡವಾದ ಸಾಧನಗಳು ಮಾತ್ರ. ಇದನ್ನೇ ಮನಸ್ಸು ಅತ್ತಿತ್ತ ಹರಿದಾಡುತ್ತಿರುವುದು, ಅದಕ್ಕೆ ಇಂದ್ರಿಯಗಳಿಗೂ ಸಂಬಂಧವಾದರೆ ಮಾತ್ರ ನಮಗೆ ಅದರ ಮೂಲಕ ಅರಿವುಂಟಾಗುವುದು. ಎಷ್ಟೋ ಸಲ ನಾವು ಶಬ್ದವನ್ನು ಕೇಳಿದ್ರು, ವಸ್ತುಗಳನ್ನ ನೋಡಿದ್ರು, ನಮ್ಮ ಎದುರುಗಡೆ ಅಷ್ಟೆಲ್ಲ ಆದರೂ ಕೂಡ ನಮ್ಗೆ ಅದರ ಜ್ಞಾನ ಆಗಿರೋದಿಲ್ಲ. ಯಾಕೆ? ನಮ್ಮ ಎದುರುಗಡೆ ಬಂದಿರ್ತಾನೆ ಒಬ್ಬ, ಹಿಂಗೆ ಓಡಾಡ್ತಾನೆ ನಮ್ಮ ಎದುರುಗಡೆ, ಹಿಂಗೆ ಕೈ ತೋರಿಸ್ತಾನೆ, ನನಗೆ ಜ್ಞಾನ ಆಗಿರಲ್ಲ. ಮತ್ತು ಪಾಠ ಸ್ಕೂಟ್ರ ಇವರು ಸ್ಕೂಲ್ನಲ್ಲಿ ಮೇಷ್ಟ್ರು ಪಾಠ ಹೇಳ್ತಾ ಇರ್ತಾರೆ, ಇಲ್ಲಿ ಪ್ರವಚನ ಹೇಳ್ತಾ ಇರ್ತೀವಿ, ಇನ್ನೊಂದು ಸರಿ ಹೇಳಿ ಅಂತಾರೆ. ಏನಾಗಿರುತ್ತಿಲ್ಲಿ ಅಂತ ಪ್ರಶ್ನೆ. ಮನಸ್ಸು ಇರಲ್ಲ. ಹಾ, ಕರೆಕ್ಟ್ ಮಾಡಿ ಬಿಟ್ಟು, ಮನಸ್ಸಿರೋದಿಲ್ಲ ಅಷ್ಟೇ. ನಮ್ಮ ಫ್ರೆಂಡ್ ಬಂದಿರ್ತಾನೆ, ಕಾಲು ಗಂಟೆ ಆಗಿರುತ್ತೆ, ನನ್ನ ಎದುರುಗಡೆ ಕಣ್ಣು ತೆಗೆದೇ ಇದ್ದಿದ್ದೀನಿ, ಕಣ್ಣು ಮುಚ್ಕೊಂಡಿಲ್ಲ, ಹಗಲ್ಗನ್ಸು ಅಲ್ಲ, ಕಣ್ಣು ತೆಕ್ಕೊಂಡಿದ್ದೀನಿ, ಕೂತಿದ್ದೀನಿ. ಅವನು ಬಂದು ಕೈಯೆಲ್ಲ ಅಲ್ಲಾಡಿಸ್ತಾನೆ, ನನಗೆ ರೆಸ್ಪಾನ್ಸ್ ಇಲ್ಲ. ಅವನು ಕೂತಿರ್ತಾನೆ ಸ್ವಲ್ಪ ಹೊತ್ತು, ಕಾಲು ಗಂಟೆ ಆದಮೇಲೆ ಅಲ್ಲಾಡಿಸಿದ್ನ, ಏಯ್ ಎಲ್ಲೋಗಿತ್ತವನಿ, ಎಲ್ಲೋಗಿದ್ಯೋ ನೀನು ಅಂತಾನೆ. ಏಯ್, ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೆ, ಕಣ್ಣು ಮನಸ್ಸಿತ್ತು ಬೇರೆ ಕಡೆ, ಇಲ್ಲಿಲ್ಲ. ಹಾಗೆ ಕೇಳುವಾಗಲೂ ಅಷ್ಟೇ, ಮನಸ್ಸು ಇರುವುದಿಲ್ಲ, ಎಲ್ಲೋ ಬೇರೆ ಕಡೆ ಯೋಚನೆ ಮಾಡ್ತಾ ಇರುತ್ತೆ. ಆವಾಗ ನಾವು ಏನು ನೋಡ್ತೀವಿ, ಏನು ಕೇಳ್ತೀವಿ, ಇದು ರೆಕಾರ್ಡ್ ಆಗೋದಿಲ್ಲ ಅಷ್ಟೇ. ಅದನ್ನು ಹೇಳ್ತಾ ಇದ್ದೇನೆ. ಅದಕ್ಕೆ ನಾವು ಈ ಥರ ಹೇಳ್ತೀವಿ, ಆ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಬೇರೊಂದು ಕಡೆ ಹೋಗಿರುತ್ತೆ, ಇರೋದಿಲ್ಲ ಅಂತಲ್ಲ, ಬೇರೊಂದು ಕಡೆ ಹೋಗ್ಬಿಟ್ಟಿರುತ್ತೆ, ತುಂಬ ಏಕಾಗ್ರತೆಯಿಂದ ಇಟ್ಬಿಟ್ಟಿರ್ತಾರೆ, ಆದ್ದರಿಂದ ಗೊತ್ತಾಗೋದಿಲ್ಲ ಅಂತ. ಈ ಕಾರಣದಿಂದ ಹರಿದಾಡುವ ಮನಸ್ಸು, ಅದಿಗೇನಾಯಿತು, ನಿಮ್ಮ ಮನಸ್ಸು ಹರಿದಾಡ್ತಾ ಇದೆ, ಇಲ್ಲಿರುತ್ತೆ, ಬೇಕಾದಾಗ ಇಲ್ಲಿ ಬಾಂಬೆಗೆ ಬೇಕಾದರೂ ಹೋಗುತ್ತೆ, ಅಮೇರಿಕಾಗೆ ಹೋಗುತ್ತೆ, ಚಂದ್ರಲೋಕಕ್ಕೂ ಹೋಗಿ ಬಂದ್ಬಿಡುತ್ತೆ. ನಮ್ಮ ಮನಸ್ಸು ಹೋಗಲ್ಲ, ಯಾಕೆ ನಾವು ಹೋಗೇ ಇಲ್ಲ ಅಲ್ಲಿಗೆ, ಆ ಇಮುಂದು ಹೋಗಿ ಬಂದ್ಬಿಡುತ್ತೆ ಬೇಕಾದ್ರೆ ಹಾಗೆ. ಆದ್ದರಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಆದ್ದರಿಂದ ಈ ಮನಸ್ಸು ಹರಿದಾಡುತ್ತೆ ಅಂತ ಹಾಗೆ. ಆದ್ದರಿಂದ ಇದು ನಾನು ಅಲ್ಲ, ಹರಿದಾಡುತ್ತೆ, ಇಲ್ದಂಗಾಗುತ್ತೆ, ಬದಲಾವಣೆ ಆಗುತ್ತೆ, ಆ ಆಬ್ಜೆಕ್ಟ್ ಆಗಿರುತ್ತೆ. ನೋಡ್ರಿ, ಎಲ್ಲದಕ್ಕೆ ಈ ಒಂದು ಹಾಕ್ರಿ ಡೆಫಿನೇಷನ್. ಇದು ಆಗಲಿ, ನಾನು ಅರಿತೇನೆ, ನಾನು ನೋಡಿದ್ದೇನು, ಇಲ್ಲಿಗೆ ನಿಲ್ಲಿಸಿರೋಣ ಸಾಕು. ನಾಳೆ ಸ್ವಲ್ಪ ಕಂಟಿನ್ಯೂ ಮಾಡೋಣ, ಮತ್ತೆ ಇವಾಗ ಓದಿಸ್ವಲ್ಪ, ಓದಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.